ಎಲ್ಲರಿಗೂ ನಮಸ್ಕಾರ. ಎಲ್ಲ ಮತ್ತು ಮಕ್ಕಳೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯರೇ, ಗೌರವಾನ್ವಿತ ಇತರೆ ಮುಖ್ಯ ಅತಿಥಿಗಳೇ, ಹಾಜರಿರುವ ಎಲ್ಲ ಪೋಷಕರೇ, ಶಿಕ್ಷಕರೇ, ವಿಜಯ ಕರ್ನಾಟಕದ ಎಲ್ಲ ಕುಟುಂಬ ವರ್ಗದವರೇ, ಬಹಳಷ್ಟು ಸಾರಿ ನಮ್ಮ ಸಮಾಜವನ್ನು ಮುನ್ನಡೆಸಲಿಕ್ಕೆ, ಸರಿದಾರಿಯನ್ನ ತೋರಿಸಲಿಕ್ಕೆ ಕೆಲ ಗುರುಗಳ ಮಾರ್ಗದರ್ಶಕರ ಸತ್ಸಂಗಗಳ ಅವಶ್ಯಕತೆ ಎಲ್ಲ ಕಾಲಕ್ಕೂ ಇರುತ್ತದೆ. ನನಗೆ ಬಹಳ ಸಾರಿ ಈ ಹೊಸ ಮೂವಿಗಳು ರಿಲೀಸ್ ಆದಾಗ ಆ ಮೂವಿ ಥಿಯೇಟರ್ ಮುಂದ್ಗಡೆ ಏನಾದರೂ ನಾವು ಹೊರಗಡೆ ಬರಬೇಕಾದ್ರೆ ನನಗೆ ಬಹಳ ಬೇಜಾರಾಗ್ತಿತ್ತು. ಆ ಮೂವಿ ಬಿಟ್ಟ ಮೇಲೆ ಜನ ಹೊರಗಡೆ ಹೋಗ್ಲಿಕ್ಕೆ ಟ್ರಾಫಿಕ್ ಅನ್ನೆಲ್ಲ ನಮ್ಮ ಪೊಲೀಸರು ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಕಾಯ್ತಾ ಇದ್ದಾಗ ನಾನು ನಾರ್ಮಲಿ ಕಾರಲ್ಲಿ ಕೂತಾಗ ಎಲ್ಲ ನೋಡ್ತಾರೆ. ಐ ಆಮ್ ಎ ಗುಡ್ ಅಬ್ಸರ್ವರ್, ಐ ಆಮ್ ನಾಟ್ ಗುಡ್, ಐ ಆಮ್ ಒಬ್ಬ ಒಳ್ಳೆಯ ವೀಕ್ಷಕ, ಎಲ್ಲವನ್ನ ಗಮನಿಸ್ತಾನೆ, ಬಹಳ ಗಮನಿಸ್ತಾನೆ, ಅದರಿಂದ ಬಹಳಷ್ಟು ಕಲಿತಾನೆ. ಆ ಪಿಕ್ಚರ್ ಬಿಟ್ಟಾಗ ನೋಡ್ತಾ ಇದ್ರೆ ಎಲ್ಲರೂ ಹುಡುಗರೇ ಇರ್ತಾರೆ, 15 ವರ್ಷ, 16 ವರ್ಷ, 18 ವರ್ಷ, 20 ವರ್ಷ, 21 ವರ್ಷ, 1 ನಿಮಿಷ, 2 ನಿಮಿಷ, 3 ನಿಮಿಷ, ಸುಮಾರು 5 ನಿಮಿಷಗಳ ಕಾಲ ಒಂದು ಮೂವಿ ಬಿಟ್ರೆ ಹೊರಗಡೆ ಹೋಗ್ತಕ್ಕಂಥ ಯುವಕರ ಸಂಖ್ಯೆ ಹಂಗೆ ಇರೋದು. ನನಗೆ ಬೇಜಾರಾಗೋದು, ಏನಪ್ಪ ಮಾರಾಯ, ಇಷ್ಟೊಂದು ಹುಡುಗರು, ಇಷ್ಟೊಂದು ಯುವಕರೆಲ್ಲ ಈ ಮೂವಿ ನೋಡ್ತಿದಾರಲ್ಲ, ಈ ಮೂವಿಗಳನ್ನು ನೋಡ್ತಿದಾರಲ್ಲ ಅಂತ ಹೇಳಿ. ಸೊ ಇವತ್ತು ಇಲ್ಲಿ ವಿಜಯೀ ಭವ ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ವಿಜಯ ಕರ್ನಾಟಕ ಆರ್ಗನೈಸ್ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈ ಹುಡುಗರನ್ನೆಲ್ಲ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಎಷ್ಟು ಪಶ್ಚಾತ್ತಾಪ ಪಿಕ್ಚರಿಂದ ಹುಡುಗರನ್ನ ಹೋಗ್ಬೇಕಾದ್ರೆ ಹೊರಗಡೆ ನೋಡಿದಾಗ ಆಗುತ್ತೋ ಅಷ್ಟೇ ಖುಷಿ, ಅಷ್ಟೇ ಸಂತೋಷ ನನಗೆ ಇವತ್ತು ನಿಮ್ಮೆಲ್ಲರನ್ನು ನೋಡಿ ಆಗ್ತಾ ಇದೆ. ನೀವೆಲ್ಲ ಪುಣ್ಯವಂತರು. ಯಾಕೆ ಪುಣ್ಯವಂತರು ಅಂತಂದ್ರೆ ಈ ರಾಜ್ಯದಲ್ಲಿ ಬಹಳಷ್ಟು ಮಕ್ಕಳಿಗೆ, ಇದೇ ಜಿಲ್ಲೆಯಲ್ಲಿ ಬಹಳಷ್ಟು ಮಕ್ಕಳಿಗೆ ಬಹುಶಃ ಎಲ್ಲರಿಗೂ ಈ ಮಾರ್ಗದರ್ಶನ ಸಿಗಲ್ಲ. ಒಬ್ಬರು ಯತಿಗಳಿಗೆ ಬಂದು ಸ್ವಾಮಿ ವಿವೇಕಾನಂದರ ಉದಾಹರಣೆಗಳನ್ನ ಕೊಡ್ತಾ ಅವರು ಓದಿದ ಬಗೆ, ಅವರು ಅರ್ಥೈಸಿಕೊಂಡ ರೀತಿ, ಯಾವ ಪುಸ್ತಕಗಳನ್ನ ಓದ್ಬೇಕು, ಹೇಗೆ ಓದ್ಬೇಕು, ಏನಕ್ಕೆ ಓದ್ಬೇಕು, ಯಾಕೆ ಓದ್ಬೇಕು, ಪರೀಕ್ಷೆಗಳನ್ನ ಹೇಗೆ ಎದುರಿಸ್ಬೇಕು, ಪರೀಕ್ಷೆಗಳಂದ್ರೆ ಏನು ಅನ್ನೋದನ್ನ ಹೇಳಿಕೊಡುವಂಥದ್ದು. ಒಬ್ಬರು ಎಕ್ಸ್ಪರ್ಟ್ಸ್, ಹಲವಾರು ಪುಸ್ತಕಗಳನ್ನ ಬರೆದವರು, ಶಿಕ್ಷಣದಲ್ಲಿ ಹಲವಾರು ಸಂಶೋಧನೆಗಳನ್ನ ಮಾಡಿದವರು, ಸಾಧಕರು, ಗುರುತಿಸಲ್ಪಟ್ಟವರು, ಮೆಡಿಟೇಷನ್, ಯೋಗ, ಸ್ವಯಂ ನಿಯಂತ್ರಣದ ಬಗ್ಗೆ ಸಾಧನೆ ಮಾಡಿದವರು ಬಂದು ನಿಮಗೆ ಮಾತನಾಡುವುದು ನಿಮ್ಮೆಲ್ಲರ ಸೌಭಾಗ್ಯ. ಸೊ ಇದರ ಉಪಯೋಗವನ್ನು ಪಡೆದುಕೊಳ್ಳಿ, ಶುಭವಾಗಲಿ ನಿಮ್ಮೆಲ್ಲರಿಗೂ. ನಾನು ಹೇಳೋದು ಇಷ್ಟೇ, ನಮಗೆ ಅನುಭವ ಕಡಿಮೆ, ಉತ್ಸಾಹ ಹೆಚ್ಚಿಗೆ. ಅನುಭವ ಕಡಿಮೆ ಆದರೂ ಕೂಡ ಬಹಳ ಉತ್ಸಾಹ ಹೆಚ್ಚಿಗೆ. ಯುವಕರನ್ನ ಕಂಡಾಗ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳುವ ತವಕ, ನನ್ನ ಅನುಭವಗಳನ್ನು ಹಂಚಿಕೊಳ್ಳುವ ಆಸೆ. ಸೊ ಆ ಹಿನ್ನೆಲೆಯಲ್ಲಿ ಪರೀಕ್ಷೆ ಅನ್ನೋದು ಓದುಗನಿಗೆ ಒಂದು ಸಂಭ್ರಮ ಇದ್ದಂತೆ, ಒಂದು ಹಬ್ಬ. ನಾನು ಪರೀಕ್ಷೆಗಳನ್ನ ಬರೀಬೇಕಾದ್ರೆ ನಾನು ಯಾವಾಗಲೂ ಅನ್ಕೊಂಡಿದ್ದೀನಿ ಈ ಯೂನಿಟ್ ಟೆಸ್ಟ್ಗಳನ್ನ, ನಮ್ಮಲ್ಲೆಲ್ಲ ಮಾಸಿಕ ಪರೀಕ್ಷೆ ಅಂತ ಮಾಡೋದು, ಮಂತ್ಲಿ ಟೆಸ್ಟ್, ತ್ರೈಮಾಸಿಕ ಪರೀಕ್ಷೆ, ಅರ್ಧವಾರ್ಷಿಕ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆ ಅಂತ.
ನಾನು ನಮ್ಮ ಟೀಚರ್ನ ಯಾವಾಗಲೂ ಕೇಳ್ತಿದ್ದೆ, ಆನ್ಯುವಲ್ ಪರೀಕ್ಷೆ ಯಾವಾಗ ಬರ್ತದೆ, ವಾರ್ಷಿಕ ಪರೀಕ್ಷೆ ಯಾವಾಗ ಬರ್ತದೆ, ವಾರ್ಷಿಕ ಪರೀಕ್ಷೆ ಯಾವಾಗ ಬರ್ತದೆ ಅಂತ. ವಾರ್ಷಿಕ ಪರೀಕ್ಷೆ ಯಾಕೆ ಕೇಳ್ತಾ ಇದ್ದೆ ಅಂತಂದ್ರೆ, ಆದಷ್ಟು ಬೇಗ ಆ ಪರೀಕ್ಷೆಯನ್ನು ಬರೆದು ಮುಗಿಸ್ಬಿಡೋ ತವಕ, ಆದಷ್ಟು ಬೇಗ ಆ ಪರೀಕ್ಷೆಯನ್ನು ದಾಟಿ ಮುಂದಿನ ತರಗತಿಗೆ ಹೋಗುವ ಆಸೆ. ಯಾಕ ಆಸೆ ಇತ್ತು ಅಂತಂದ್ರೆ, ನಮಗೆ ಬೋಧನೆ ಮಾಡತಕ್ಕಂಥ ಶಿಕ್ಷಕರು 8, 9, 10 ತರಗತಿಗೆ ಒಬ್ರು ಆರ್ ಆರ್ ಪಟ್ಟಣ್ ಅಂತ ನನಗೊಬ್ರು ಶಿಕ್ಷಕರಿದ್ದಾರೆ. ಇನ್ನು ಶ್ರೀ ಜಯದೇವ ಜಗದ್ಗುರು ಮುರುಘರಾಜೇಂದ್ರ ಪ್ರೌಢಶಾಲೆ ಮುಳುಗುಂದದಲ್ಲಿ ಪಾಠವನ್ನು ಮಾಡ್ತಿದ್ದಾರೆ. ಅವ್ರು ಹೇಳೋರು, ಪರೀಕ್ಷೆ ಆದಷ್ಟು ಬೇಗ ಬರೆದು ಮುಗಿಸ್ಬಿಡ್ಬೇಕು. ಬರೀ ವಿದ್ಯಾರ್ಥಿಯಾಗಿದ್ದಾಗ ಎಷ್ಟು ಪರೀಕ್ಷೆಗಳನ್ನ ಬರೆದು ಮುಗಿಸ್ತೀವೋ ಮುಂದಿನ ಬದುಕಿಗೆ ಅಷ್ಟೊಂದು ನಿಮ್ಮನ್ನ ಅದು ಗಟ್ಟಿಯಾಗಿಸುತ್ತೆ ಅಂತ ಹೇಳಿ. ಸೊ ಸರಿಯಾಗಿ ತಯಾರಿ ಮಾಡಿದ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗಳನ್ನ ಬಹಳ ತವಕದಿಂದ ಕಾಯ್ತಾನೆ, ಎದುರು ನೋಡ್ತಾನೆ. ಸೊ ಪರೀಕ್ಷೆಗಳಲ್ಲಿ ತಾವು ಅಂಕಗಳನ್ನ ಗಳಿಸಬೇಕಾದ್ರೆ ಪೂಜ್ಯರು ಹೇಳಿದ ಹಾಗೆ ನೆನಪಿನ ಶಕ್ತಿ, ಏಕಾಗ್ರತೆ, ಅವಧಾನ, ವ್ಯವಧಾನ ಮತ್ತು ಪ್ರೀತಿಯಿಂದ ಓದುವುದು. ಯಾವುದೇ ಒಂದು ವಿಷಯವನ್ನ ಪ್ರೀತಿಯಿಂದ ಓದುವುದು, ಅದಕ್ಕೂ ಮೊದಲು ಶಿಕ್ಷಕರನ್ನ ಪ್ರೀತಿಸುವುದು. ಯಾವ ಶಿಕ್ಷಕರನ್ನ ನೀವು ಪ್ರೀತಿಸ್ತೀರೋ ಆ ವಿಷಯದಲ್ಲಿ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ಗಳು ಬರುತ್ತೆ. ಯಾವ ಶಿಕ್ಷಕರ ಬಗ್ಗೆ ನಿಮಗೆ ಅಷ್ಟೊಂದು ಪ್ರೀತಿ ಇರುವುದಿಲ್ಲವೋ, ಅಷ್ಟೊಂದು ಗೌರವ ಇರುವುದಿಲ್ಲವೋ, ಅಸಡ್ಡೆ ಇರ್ತದೋ, ಆ ಪರೀಕ್ಷೆಯಲ್ಲಿ ನಿಮಗೆ ಬಹಳ ಕಡಿಮೆ ಅಂಕಗಳು ಬರ್ತದೆ. ಸೊ ಮೊದಲ ವಿದ್ಯಾರ್ಥಿಯ ಗುಣ, ವಿದ್ಯಾರ್ಥಿಯಾದವರು ತನ್ನ ಶಿಕ್ಷಕರನ್ನ ಎಲ್ಲಾ 6 ವಿಷಯಗಳ, ಪಠ್ಯೇತರ ಚಟುವಟಿಕೆಗಳ ಮತ್ತು ದೈಹಿಕ ಶಿಕ್ಷಣವನ್ನ ಹೇಳಿಕೊಡುವ ಶಿಕ್ಷಕರನ್ನ ಮೊದಲು ಪ್ರೀತಿಸಬೇಕು. ಗುರುವಾದವನಿಗೆ ನಿಜವಾದ ಗೌರವವನ್ನ ಕೊಡಬೇಕು. ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ಟರಿಗೆ ಕೊಡುತ್ತಿದ್ದ ಗೌರವ, ಸ್ವಾಮಿ ವಿವೇಕಾನಂದರು ಶ್ರೀ ರಾಮಕೃಷ್ಣ ಪರಮಹಂಸರಿಗೆ ಕೊಡುತ್ತಿದ್ದ ಗೌರವ, ಗುರುವನ್ನೇ ಸರ್ವಸ್ವ ಎಂದುಕೊಂಡ ಅವರ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಅದು ಬರಬೇಕು. ನಾವು ಬಹಳಷ್ಟು ಸಾರಿ, ನೀವೆಲ್ಲ ವೈ ಜನರೇಷನ್ಗೆ ಸೇರಿದವರು ಅಂದ್ರೆ, ಈ ಯಾವ ರೀತಿ ಅಭಿಮನ್ಯು ತಾಯಿಯ ಗರ್ಭದಲ್ಲಿದ್ದಾಗಲೇ ಎಲ್ಲಾ ಪರಿಪೂರ್ಣ ಚಕ್ರವ್ಯೂಹದ ಕಥೆಯನ್ನ ಕೇಳಿ ಪಡೆದಿದ್ದರೋ, ಅದೇ ರೀತಿ ನಿಮ್ಮ ಕಲಿಕೆಯೂ ಕೂಡ ತಾವು ಗರ್ಭದಿಂದನೇ ಆರಂಭ ಆಗಿರುತ್ತದೆ. ಫಾಸ್ಟ್ ಲರ್ನರ್ಸ್, ಜನರೇಷನ್ ಟು ಜನರೇಷನ್ ಯು ಆರ್ ದ ಫಾಸ್ಟ್ ಲರ್ನರ್ಸ್. ಆ ಕಲಿಕೆಯನ್ನ ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಮೊದಲು ಗುರುಗಳನ್ನ ಪ್ರೀತಿಸಬೇಕು. ಯಾವ ವಿದ್ಯಾರ್ಥಿ ಗುರುವನ್ನ ಪ್ರೀತಿಸುವುದಿಲ್ಲವೋ ಅವನಿಗೆ ಬಹುಶಃ ಆ ವಿಷಯ ಅರ್ಥ ಆಗಕ್ಕಿಲ್ಲ, ಅರ್ಥ ಆದರೂ ಕೂಡ ಅಂಕಕ್ಕೆ ಮಾತ್ರ ಸೀಮಿತ ಆಯ್ತದೆ. ಸೊ ಆ ಕಾರಣಕ್ಕೆ ಗುರುಗಳನ್ನ ಗೌರವಿಸಿ, ಹೇಗೆ ಇರಲಿ ಬಹಳಷ್ಟು ಸಾರಿ ನಾವು ಅವರಲ್ಲಿ ದೋಷಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇತ್ತೀಚಿನ ವಿದ್ಯಾರ್ಥಿಗಳು, ನಮ್ದು ಕೂಡ ಒಂದು ಪೊಲೀಸ್ ಪಬ್ಲಿಕ್ ಶಾಲೆ ಅಂತಿದೆ, ನಾ ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ನಾವು ಸೆಕ್ರೆಟರಿ ಆಗಿರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಗೊತ್ತಿದೆ. ಸೊ ಅವರಲ್ಲಿ ದೋಷವನ್ನ ಹುಡುಕುತ್ತಾ ನಾವು ಪ್ರಯತ್ನ ಪಟ್ಟರೆ ವಿ ವಿಲ್ ಬಿ ವೇಸ್ಟಿಂಗ್ ಅವರ್ ಟೈಮ್ ಅಂಡ್ ಅವರ್ ಎನರ್ಜಿ. ನಮ್ಮ ಒಟ್ಟಾರೆ ಶಕ್ತಿ ಅನ್ನೋದು ಸಕಾರಾತ್ಮಕ ಆಲೋಚನೆಗಳಿಗೆ ಸೀಮಿತವಾಗಿರಲಿ. ಹೇಳಿದ ಪಾಠವನ್ನ ಅಂದಿನ ಪಾಠವನ್ನ ಅಂದೇ ಅರ್ಥೈಸಿಕೊಳ್ಳುವ, ನಾನು ಎಲ್ಲಾ ಕಡೆ ಹೇಳ್ತಿರ್ತೇನೆ, ಪ್ರತಿ ಪಾಠಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ನಿಮಗೆ 10ನೇ ತರಗತಿಗೆ ಇಟ್ಟ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜದ ಪಾಠಗಳು ಈ ರಾಜ್ಯದ ಅತ್ಯಂತ ಪ್ರತಿಭಾವಂತ ಶಿಕ್ಷಕರಿಂದ, ಶಿಕ್ಷಣ ತಜ್ಞರಿಂದ ರೂಪಿಸಲ್ಪಟ್ಟಿದೆ. ಯಾವ ವಿಷಯಕ್ಕೆ ಯಾವ ಪಾಠ, ಯಾವ ವಯಸ್ಸಿನ ಮಗುವಿಗೆ ಯಾವ ಪಾಠವನ್ನು ಮಾಡಿದರೆ ಅದರಿಂದ ಏನು ಬದಲಾವಣೆ ಆಯ್ತದೆ, ಅಂಕ ಗಳಿಕೆಯೊಂದಿಗೆ ಆ ವ್ಯಕ್ತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅನ್ನೋದನ್ನ ಆ ಪಠ್ಯಪುಸ್ತಕ ರಚನಾ ಸಮಿತಿ ಅನ್ನೋದು ಬಹಳ ಆಳವಾಗಿ ಆಲೋಚಿಸಿ ಆ ಪಠ್ಯಪುಸ್ತಕವನ್ನ ವರ್ಷದಿಂದ ವರ್ಷಕ್ಕೆ ಪರಿಷ್ಕರಣೆ ಮಾಡ್ತಾರೆ. ಹೊಸ ಹೊಸ ಪಾಠಗಳನ್ನ, ಪದ್ಯಗಳನ್ನ ಅದರೊಳಗೆ ಅಳವಡನೆ ಮಾಡ್ತಾರೆ. ಆ ಉದ್ದೇಶ ಈಡೇರ್ಬೇಕು ಅಂತಂದ್ರೆ ಅದನ್ನು ನಿಜವಾಗಿ ಅರ್ಥೈಸಿಕೊಳ್ತಕ್ಕಂಥ ಕೆಲಸ ತಮ್ಮಿಂದ ಆಗಬೇಕು. ಶಿಕ್ಷಕರನ್ನ ಪ್ರಶ್ನೆ ಮಾಡುವ ಸ್ವಭಾವ, ಯಾವ ವಿಷಯ ತಮಗೆ ಅರ್ಥವಾಗುವುದಿಲ್ಲವೋ ಮುಂದೆ ಹೋಗಲೇಬಾರದು. ನಮಗೊಬ್ರು ಟೀಚರ್ ಇದ್ರು, ಒಬ್ರು RS ಕಬಸೂರ್ ಅಂತ ಹೇಳಿ, ಗಣಿತ ಕ್ಲಾಸ್, ಇದು ಇತಿಹಾಸ ಕ್ಲಾಸ್ ಅನ್ನೋರು ಹೇಳಬೇಕಾದ್ರೆ ಒಂದು ವಾಕ್ಯವನ್ನ ಹೇಳಿ ಅವ್ರ ಕ್ಲಾಸ್ ರೂಮ್ಗೆ ಎಂಟರ್ ಆಗೋರು.
ಉದಾಹರಣೆಗೆ ಅವರು ಒಂದ್ ದಿವಸ ಕ್ಲಾಸ್ಗೆ ಬರ್ಬೇಕಾದ್ರೆ ಹೇಳಿದ್ ನನಗೆ ಇಂದೂ ನೆನಪಿದೆ. ಕ್ಲಾಸ್ಗೆ ಬರ್ಬರ್ತಾನೆ ನಾವು ಎದ್ದು ಇನ್ನು ಶುಭೋದಯ ಸರ್ ಅಂತ ಹೇಳೋಕಿನ ಮೊದಲೇ ಕದನಗಳು ಬೇರೆ, ಯುದ್ಧಗಳು ಬೇರೆ, ಮಹಾಯುದ್ಧ ಇನ್ನೂ ಬೇರೆ ಅಂತ ಹೇಳಿ ಒಳಗಡೆ ಬರೋರು. ಒಂದು ದಿವಸ ಭಾರತೀಯರು ಸೋತದ್ದು ಹೊರಗಿನವರಿಂದಲ್ಲ, ನಮ್ಮವರಿಂದಲೇ ಅಂತ ಒಂದು ಎಂಟ್ರಾಗೋರು. ಆ ಇಡೀ ದಿನದ ಅವರ ಪಾಠ, ಅವರ ಮಾಡುವ ಒಟ್ಟಾರೆ ಅಂದಿನ ಒಟ್ಟು ವಿಷಯ ಆ ಶಬ್ದ, ಆ ನಾಣ್ಣುಡಿಯನ್ನ ಕೇಂದ್ರೀಕರಿಸುವಾಗಿಸಿಕೊಂಡಿರ್ತಿತ್ತು. ಅವರು ಕದನ ಕದನ ಅಂತಂದ್ರೆ ಹೇಳೋರು, ಇಟ್ಸ್ ಅ ಬ್ಯಾಟಲ್. ನಮ್ಮ ಪರೀಕ್ಷೆಗಳು ಕೂಡ ಅವರು ಹೇಳ್ತಿದ್ದು, ಪಾಠವನ್ನೂ ಮಾಡ್ತಿದ್ರು, ಜೀವನಕ್ಕೆ ಬೇಕಾದ ನಮಗೆ ಅಂಶವನ್ನೂ ಕಲಿಸಿಕೊಡ್ತಾ ಇದ್ರು. ಅದನ್ನ ಎಂದೆಂದೂ ನೆನಪಿಟ್ಟುಕೊಳ್ಳುವಂತೆ ಒಂದು ಕೀ ನೋಟ್ ಸರ್, ಕೀ ವರ್ಡ್, ಸ್ವಾಮೀಜಿ ಹೇಳಿದ ಹಾಗೆ ಒಂದು ಕೀ ವರ್ಡ್ ಅನ್ನ ನಮ್ಗೆ ಕೊಟ್ಟು ಹೋಗ್ತಾ ಇದ್ರು ದಿನದಿಂದ ದಿನಕ್ಕೆ. ಸೊ ಏನಪ್ಪ ಹಾಗಾದ್ರೆ ಯುದ್ಧಕ್ಕೂ ಕದನಕ್ಕೂ ವ್ಯತ್ಯಾಸವೇನು? ಕದನ ಅಂತಂದ್ರೆ ಅತಿ ಪುಟ್ಟದ್ದು, ನೂರು ಜನ, ಇನ್ನೂರು ಜನ, ಮುನ್ನೂರು ಜನರನ್ನ ಸೇರಿಸಿ ಮಾಡ್ತಕ್ಕಂಥದ್ದು, ಅತಿ ಸಣ್ಣದದು, ಅದು ಕದನ. ಯುದ್ಧ ಅಂದ್ರೆ ವಾರ್, ವಾರ್ ಅಂತಂದ್ರೆ ದೊಡ್ಡದು, ಸಾವಿರಾರು ಜನರನ್ನ ಸೇರಿಸಿಕೊಂಡು ರಾಜ್ಯದಿಂದ ರಾಜ್ಯ, ಸಾಮ್ರಾಜ್ಯದಿಂದ ಸಾಮ್ರಾಜ್ಯ ಹೋರಾಟ ಮಾಡ್ತಕ್ಕಂಥದ್ದು. ಮಹಾಯುದ್ಧ ಅಂದ್ರೆ ಲಕ್ಷಾಂತರ ಜನರನ್ನ ಸೇರಿಸಿಕೊಂಡು ಬಹುದೊಡ್ಡದಾದ ಒಂದು ಉದ್ದೇಶದೊಂದಿಗೆ ಖಂಡಗಳು ಸೇರಿ, ಈಗ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಅಲ್ಲಿ ಆಲೀಸ್ ಇತ್ತು, ಒಕ್ಕೂಟವಿತ್ತು ಹಾಗೆ. ಸೊ ಅದು ಎಂದೆಂದೂ ನಮಗೆ ನೆನಪು ಉಳಿದು ಬಿಡೋದು. ಓಹೋ, ಈಗ ನಾವು ಸೋತಿದ್ದು ನಮ್ಮವರಿಂದಲೇ ಅಂತ ಹೇಳ್ಬಿಡೋರು. ಯಾಕೆ ಅವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಪಾಠವನ್ನು ಹೇಳ್ಬೇಕಾದ್ರೆ ಅದನ್ನ ಹೇಳ್ತಿದ್ರು ನಮ್ಗೆ. ಅಲ್ಲಿರ್ತಕ್ಕಂಥ ಮಲ್ಲಪ್ಪ ಶೆಟ್ಟಿ ಅಂತಕ್ಕಂಥವನು, ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂಥ ಮೀರ್ ಸಾದಿಕ್ ಅನ್ನೋರು, ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಒಬ್ಬ ಪೋರಸ್ ಅಂತ ಇದ್ದ ಅಂಬಿ ಅನ್ಸುತ್ತೆ ಅವರು, ಅವರು ಆ ಪೋರಸ್ ಯುದ್ಧದಲ್ಲಿ ಅಂಬಿ ಅಂತಕ್ಕಂಥವ್ರು ಮಾಡಿದ್ದು ನಮ್ಮವರಿಂದಲೇ ಅಂತ ಶುರು ಮಾಡೋರು. ಓ ಹೌದಾ, ಹಾಗ ನಾವಿನ್ನೂ ಬಹಳ ಶಕ್ತಿವಂತರಾಗಿದ್ವಿ ಹಾಗಾದ್ರೆ. ಸೊ ನಮ್ಮವರಿಂದ ಸೋತ್ ಬಿಟ್ವ. ಸೊ ಇದನ್ನೆಲ್ಲ ನೆನಪಿಟ್ಕೊಳ್ತಾ ಇದ್ವಿ ನಾವು, ಇದೆಲ್ಲ ನೆನಪಿಟ್ಕೊಳ್ತಾ ಇದ್ವಿ. ಕನ್ನಡ ಪಾಠವನ್ನು ಮಾಡಬೇಕಾದ್ರೂ ಕೂಡ ನಮ್ಮ ಆರ್ ಆರ್ ಪಟೇಲ್ ಸರ್ ಹೀಗೆ ಮಾಡೋರು. ನಾವು ಓದಿದ್ದು ಬಹಳ ಕಡಿಮೆ ಅವಧಿ, ಯು ಕ್ಯಾನ್ ಚೆಕ್, ಯು ಕ್ಯಾನ್ ಕ್ರಾಸ್ ವೆರಿಫೈ ಇಫ್ ಯು ವಾಂಟ್. ಎಸ್ ಎಲ್ ಸಿ ತರಗತಿಗೆ ಓದ್ಬೇಕಾದ್ರೆ ನಾನು ಎಲ್ಲ ಹೋಗ್ಬಿಟ್ಟಿದ್ದೆ ಪರೀಕ್ಷೆ ಬರೀಬೇಕಾದ್ರೆ. ಜಿ ಜಿ ಚೌಡಿ ಟೀಚರ್ ಅಂತ ಇದ್ರು, ಅವ್ರು ಹುಡುಕೊಂಡು ಬಂದಿದ್ರು ನನ್ನನ್ನು ಒಂದ್ ಊರಿಗೆ, ಎರಡು ದಿವಸ ರಜೆ ಹಾಕಿ ಆ ಟೀಚರ್ ಬಂದ್ಬಿಟ್ಟು ನನ್ನ ಕರ್ಕೊಂಡ್ಬಂದ್ರು ವಾಪಸ್ ಪರೀಕ್ಷೆಗೆ. ಎಕ್ಸಾಕ್ಟ್ 27 ದಿವಸ ಉಳಿದಿತ್ತು. 27 ದಿವಸ ಉಳಿದಾಗ ನನ್ನ 3 ದಿವಸ ಕೌನ್ಸಿಲಿಂಗ್ ಮಾಡಿ ಒಂದ್ ಹತ್ರ ಕುಂದಿರಿಸಿ 23 ದಿನಗಳ ಕಾಲ ಗಣಿತ, ವಿಜ್ಞಾನ, ಸಮಾಜ, ಕನ್ನಡ, ಇಂಗ್ಲಿಷ್, ಈಶ್ವರ್ ಅಂತ ಹೇಳಿ ನನ್ನ ಕ್ಲಾಸ್ಮೇಟ್ ಈಶ್ವರ್ ತಿಮ್ಮನಗೌಡರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಮುಳುಗುಂದದಲ್ಲಿ ಇದ್ದಾನೆ, ಅವನ್ನೆಲ್ಲ ನೋಟ್ಸ್ ಕೊಡ್ರು. ತುಂಬಾ ಅಂದವಾದ ಬರಹ ಅವನು. ಕುತ್ಕೊಂಡು ನಾನು ಓದ್ತಾ ಇದ್ದೆ ಪರಿಪೂರ್ಣ. ಸ್ವಾಮೀಜಿಯವರು ಹೇಳಿದ ಹಾಗೆ ನಾನು ಬ್ರೇಕ್ ತಗೊಳ್ತಿದ್ದೀನಿ ಇವತ್ತಿಗೂ ಕೂಡ. ಹಂಗೆ ನನ್ನ ಅನುಭವವನ್ನು ನಿಮಗೆ ಹೇಳ್ತಾ ಇದ್ದೀನಿ. 45 ನಿಮಿಷ ನಾನು ಓದಿದೆ ಅಂತಂದ್ರೆ ಕನಿಷ್ಠ 15 ನಿಮಿಷ ನಾನು ಸುತ್ತಾಡ್ತೀನಿ ಆ ಕಡೆ ಈ ಕಡೆ, ಹಾಗೆ ನೀರು ಕುಡಿತೀನಿ, ಅದೊಂದು ಯಾವ್ದಾದ್ರು ಒಂದು ಚಿತ್ರ ಬಿಡಿಸ್ತೀನಿ, ಓದಿದ ವಿಷಯವನ್ನ ಫ್ಲೋ ಚಾರ್ಟ್ ಮಾಡ್ತೀನಿ. ನನಗೆ ಫ್ಲೋ ಚಾರ್ಟ್ಗಳನ್ನ ಮಾಡುವುದು, ಡೈಗ್ರಾಮ್ಗಳನ್ನ ಮಾಡುವುದು ಅಂದ್ರೆ ತುಂಬಾ ಖುಷಿ. ಯಾವುದೇ ವಿಷಯ ಇರಲಿ, ನ್ಯೂಸ್ ಪೇಪರ್ ಆಗಿರಲಿ, ಇಂಗ್ಲಿಷಿನ ಎಸ್ಎ ಆಗಿರಲಿ, ಗಣಿತವನ್ನು ಹೊರತುಪಡಿಸಿ ವಿಜ್ಞಾನ ಆಗಿರಲಿ, ಸಮಾಜ ಆಗಿರಲಿ, ನಾನು ನೆನಪಿಟ್ಟುಕೊಳ್ಳುವ ಬಗೆಯಲ್ಲಿ ಅದೊಂದು ಫ್ಲೋ ಚಾರ್ಟ್ ಅಲ್ಲಿ ಹಾಕೊಂಡ್ಬಿಡ್ತೇನೆ. ನನ್ನದೇ ಆದ ಒಂದು ಫ್ಲೋ ಚಾರ್ಟ್, ಯಾವುದೇ ವಿಷಯ ಇರಲಿ ಫ್ಲೋ ಚಾರ್ಟ್ ಹಾಕೊಳ್ತಿದ್ದೆ. 45 ನಿಮಿಷ, 45 ನಿಮಿಷ ಓದಾದ್ಮೇಲೆ ಒಂದು ಸಣ್ಣದೊಂದು ಡೈರಿ, ಅದನ್ನು ತಗೊಳ್ಳೋದು ಪರಿಪೂರ್ಣ ಪೀಠಿಕೆ, ಪೂರ್ವ ಪೀಠಿಕೆ, ಪಾಯಿಂಟ್ ನಂಬರ್ 1, 2, 3, 4 ಪ್ಯಾರಾಗ್ರಾಫ್ ನಲ್ಲಿ ನಾನು ಯಾವುದೇ ಎಕ್ಸಾಮಿನೇಷನ್ ಇನ್ಕ್ಲೂಡಿಂಗ್ ಯು ಪಿ ಎಸ್ ಸಿ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆಯೋದು ನಾನು ಬಹಳ ಕಡಿಮೆ, ಎಕ್ಸೆಪ್ಟ್ ಎಸ್ಎ 1, 2, 3, 4, 5, 6 ಅಂತ ಕೊಡ್ಕೊಳ್ತಾ ಹೋಗ್ತೀನಿ. ಒಂದನೆಯದಾಗಿ, ಎರಡನೆಯದಾಗಿ, ಮೂರನೆಯದಾಗಿ, ಕೊನೆಯದಾಗಿ ನನ್ನ. ಬಟ್ ನನ್ನ ಒಂದು ವಿಶೇಷತೆ ಏನಂದ್ರೆ ನನ್ನ ಏನಂತ ಹೇಳ್ತಾರೆ ಪೂರ್ವ ಪೀಠಿಕೆ ಮತ್ತು ಉಪಸಂಹಾರ ಬಹಳ ಚೆನ್ನಾಗಿರ್ತದೆ. ನಾರ್ಮಲಿ ಪೂರ್ವ ಪೀಠಿಕೆಯನ್ನು ಕೊಡ್ತಕ್ಕಂಥದ್ದು, ಉಪಸಂಹಾರವನ್ನು ಕೊಡ್ತಕ್ಕಂಥದ್ದು, ಇದನ್ನ ಯಾರಿಂದ ಕಲಿತೆ? ಆರ್ ಎಸ್ ಎಫ್ಸೂರ್ ಸರ್. ಅವ್ರು ಬರ್ಬೇಕಾದ್ರೆ ಏನಾದ್ರು ಒಂದು ವಾಕ್ಯವನ್ನು ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ರಲ್ಲ, ನಮ್ಮ ಆರ್ ಆರ್ ಪಟ್ಟಣ್ ಸರ್, ಅಣ್ಣ ಬಸವಣ್ಣನವರ ವಚನಗಳನ್ನ ಹೇಳಿ ಇಡೀ ಒಂದು ಪಾಠವನ್ನೇ ಅದರಲ್ಲಿ ಕಟ್ಟಿಕೊಟ್ಟು ಬಿಡ್ತಾ ಇದ್ರು. ಅದನ್ನು ಕಲಿತಾ ಇದ್ದೆ. ಪೂರ್ವ ಪೀಠಿಕೆ, ಬಾಡಿ ಆಫ್ ದ ಆನ್ಸರ್, ಉಪಸಂಹಾರ, ಮಧ್ಯ ಮಧ್ಯ ಚಾರ್ಟ್ಗಳನ್ನ ಬಳಸ್ತಕ್ಕಂಥದ್ದು,
ಫ್ಲೋ ಚಾರ್ಟ್, ಡೈಗ್ರಾಮ್ಸ್, ಟೇಬಲ್ ಗಳನ್ನು ಬಳಸೋದು ಒಂದು ಕಡೆ ಅಥವಾ ಈ ಕಡೆ ಒಂದು ಕಡೆ, ಅದಕ್ಕೆ ಹೈಲೈಟ್ ಗಳನ್ನು ಮಾಡ್ತಕ್ಕಂಥದ್ದು. ಸೊ 23 ದಿನಗಳ ಕಾಲ ಎಸ್ ಎಲ್ ಸಿ ಅನ್ನು ಓದ್ದೆ. 23 ಡೇಸ್ ಕುತ್ಕೊಳ್ಳೋದು, ಓದೋದು, 1-10 ಎಲ್ಲಾ ಪುಟಗಳನ್ನು ಓದೋದು. ಓದ್ಬಿಟ್ಟು ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗ್ತೀವಿ. ಪರೀಕ್ಷೆ ಬರೀಲಿಕ್ಕೆ ಪೂರ್ವ ದಿನ ಕಂಪಲ್ಸರಿ ಇವತ್ತಿಗೂ ಯಾವುದೇ ಒಂದು ಸಭೆ ಇರಲಿ, ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಇರಲಿ, ಎಲ್ಲ ಸೀಕ್ರೆಟ್ ಹೇಳ್ತಾ ಇದ್ದೀನಿ ನೋಡಿ, ನಿಮ್ಗೆ IPS ಆದ್ಮೇಲೆ ಒಂದು ಸಾರಿ 15 ನಿಮಿಷ ಸ್ಟಿಲ್ ಕೂತ್ಕೊಂಡ್ಬಿಡ್ತೇನೆ. ಬಹಳ ಸಿಕ್ಕಾಪಟ್ಟೆ ತೊಂದರೆ ಆದ್ರೆ ಇಂಥ ಎಲ್ಲಾದ್ರೂ ಇದ್ರೆ ಸುಮ್ಮನೆ ಆ ವಾಶ್ರೂಮ್ ಇರ್ತದಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಕನ್ನಡಿ ಎದುರುಗಡೆ. ಯಾವುದಾದ್ರೂ ಇವತ್ತಿಗೂ ಕೂಡ ಸಭೆ ಸಮಾರಂಭ ಅಥವಾ ನನ್ನ ವಿಡಿಯೋ ಕಾನ್ಫರೆನ್ಸಿಂಗ್, ಸೀನಿಯರ್ ಅಧಿಕಾರಿಗಳು ತೆಗೆದುಕೊಳ್ತಕ್ಕಂತ ವಿಡಿಯೋ ಕಾನ್ಫರೆನ್ಸಿಂಗ್, ರಿವ್ಯೂ ಮೀಟಿಂಗ್, ಮತ್ತೆ ಹಿಂದೆ ನಾನು ಬರೆದ ಪರೀಕ್ಷೆಗಳು, SSLC ಪರೀಕ್ಷೆ, PUC ಪರೀಕ್ಷೆ, ಗ್ರಾಜ್ಯುಯೇಷನ್, UPSC, IAS, IPS ಎಕ್ಸಾಮಿನೇಷನ್ ಬರೆಯುವ ಮೊದಲು ಕೂಡ ಪರಿಪೂರ್ಣ ನನ್ನನ್ನು ನಾನು ಒಂದ್ಸಾರಿ ನೋಡ್ಕೊಳ್ಳೋದು, ಪರಿಪೂರ್ಣ ಪುನರಾವಲೋಕನ ಮಾಡೋದು, ಯಾವುದೇ ವಿಚಾರಗಳನ್ನ ಮಾಡದೆ ಪರಿಪೂರ್ಣ ಸಾಧ್ಯವಾದಷ್ಟು ಸ್ಟಿಲ್ ಆ ಒಂದೊಂದು ಸ್ಥಿತಪ್ರಜ್ಞೆ ಅವಸ್ಥೆಗೆ ತರತಕ್ಕಂಥದ್ದು. ಪೂರ್ಣ ನಾನು ಯಾರು, ಎಲ್ಲಿಂದ ಬಂದೆ, ಏನು, ಏನೆಲ್ಲ ಓದ್ದೆ, ಇವತ್ತು ಯಾವ ಪರೀಕ್ಷೆ ಇದೆ, ಅದರಲ್ಲಿ ಒಟ್ಟು ಎಷ್ಟು ಚಾಪ್ಟರ್ಗಳು ಬರುತ್ತೆ, ಅಥವಾ ಇವತ್ತು ಯಾವ ಸಭೆ ಇದೆ, ಆ ಸಭೆಯಲ್ಲಿ ಮುಖ್ಯವಾದ ಅಜೆಂಡಾ ಏನು, ಎಷ್ಟು ವಿಷಯಗಳ ಚರ್ಚೆ ಆಗ್ತಿದೆ, UPSC ಕನ್ನಡ ಭಾಷೆ, ಕನ್ನಡ ಭಾಷೆಯಲ್ಲಿರುವ ಒಟ್ಟು 24 ಚಾಪ್ಟರ್, ಭಾಷಾಂತರ ಯಾವುದು, ಅದರಲ್ಲಿ ಅಲಂಕಾರ ಯಾವುದು, ವ್ಯಾಕರಣ ಯಾವುದು, ಗದ್ಯಭಾಗ ಯಾವುದು, ಕಾದಂಬರಿ ಯಾವುದು, ಎಲ್ಲವನ್ನೂ ಒಂದ್ಸಾರಿ ನೆನಪು ಮಾಡ್ಕೊಳ್ಳೋದು, ಕೀ ನೋಟ್ಗಳನ್ನು ನೆನಪು ಮಾಡ್ಕೊಳ್ಳೋದು. ನೆನಪು ಮಾಡ್ಕೊಂಡ್ಬಿಟ್ಟು ಏನೋ ಮುಗಿದಾಯ್ತು, ಟೆನ್ಷನ್ ಇಲ್ಲ. ಎಲ್ಲಿವರೆಗೆ ಪರೀಕ್ಷೆ ಇಟ್ಕೊಂಡು ಕ್ವಶನ್ ಪೇಪರ್ ಬಂದ್ಬಿಡ್ತದೋ ಆಗ ಟೆನ್ಷನ್ ದೂರ. ಇನ್ನು ಉಳಿದಿದ್ದು 3 ಗಂಟೆಗಳ ಕಾಲ ನನ್ನ ದಿ ಬೆಸ್ಟ್ ಅಂತ ಏನಿದೆ, ಬರವಣಿಗೆಯಲ್ಲೇ ಆಗಿರಲಿ, ಓದಿದ್ದೇ ಆಗಿರಲಿ, ನೆನಪಿಟ್ಟ ಗಾದೆಗಳೇ ಆಗಿರಲಿ, ವ್ಯಾಕರಣವೇ ಆಗಿರಲಿ, ಆ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೇ ಅಂಶವಾಗಿರಲಿ, ನನಗೆ ನಾನೇ 1000 ಸಾರಿ ಹೇಳ್ಕೊಳ್ತಿದ್ದೆ ನಾನು. ಇದೊಂದು ನೆನಪುಗಳಿದೆ, ಇದೊಂದು ಫಾರ್ಮುಲಾ, 1000 ಸಾರಿ ಹೇಳ್ಕೊಳ್ಳೋದು ನಮಗೆ ನಾವೇ ನಾನು ಅತ್ಯುತ್ತಮವಾಗಿ ಓದಿದ್ದೆ, ನನಗೆ ಎಲ್ಲವೂ ನೆನಪಿನಲ್ಲಿದೆ, ನಾನು ಸರಿಯಾಗಿ ಬರೆಯಬಲ್ಲೆ, ಅಂದವಾಗಿ ಆರಂಭ ಮಾಡಬಲ್ಲೆ, ಅತ್ಯಂತ ಸೂಕ್ತವಾಗಿ ಆ ಉತ್ತರವನ್ನು ನಾನು ಅಂತ್ಯಗೊಳಿಸಬಲ್ಲೆ, ಫ್ಲೋ ಚಾರ್ಟ್ ಹಾಕಬಲ್ಲೆ, ಡೈಗ್ರಾಮ್ ಹಾಕಬಲ್ಲೆ, ನಿಗದಿತ ಅವಧಿಯೊಳಗೆ ನಾನು ಪರೀಕ್ಷೆಯನ್ನು ಮುಗಿಸಬಲ್ಲೆ. ಆಟೋ ಸಜೆಷನ್ ನಮಗೆ ನಾವೇ ನಮ್ಗೆ ಹೇಳ್ಕೊಳ್ತಕ್ಕಂಥದ್ದು. ಬಿಲೀವ್ ಮೀ, ಆವತ್ತು ಆರಂಭ ಆಗಿದ್ದು ಇಂದಿಗೂ ಕೂಡ ನಾನು ಮಾಡ್ತಾ ಇದ್ದೇನೆ. ಟಿಲ್ ಟುಡೇ ಐ ಡೂ ಇಟ್. PUC ದ್ವಿತೀಯ, PUC ಓದ್ತಾ ಇದ್ದೆ ನಾನು. ಬಹಳ ಅಭೂತಪೂರ್ವ ನನ್ನಲ್ಲಿ ಬದಲಾವಣೆ ಆಗಿದ್ದು PUC ಅಲ್ಲಿ. ಅದಕ್ಕೆ ಕಾರಣ ಹೇಳುತ್ತೆ, PUC ಅಲ್ಲಿ ನಾನು ಓದ್ಬೇಕಾದ್ರೆ ಯುವ ಸಮ್ಮೇಳನಗಳನ್ನ ಮಾಡ್ತಾರೆ ರಾಮಕೃಷ್ಣ ಆಶ್ರಮದಿಂದ. ಇಲ್ಲಿ ಸಿಕ್ಕಾಪಟ್ಟೆ ಆಯ್ತದೆ, ಇಲ್ಲಿಯ ಶಕ್ತಿ ಕೇಂದ್ರ ರಾಮಕೃಷ್ಣ ಆಶ್ರಮ. ಮೈಸೂರಿನ ಒಟ್ಟಾರೆ ಭವಿಷ್ಯತ್ತಿನ ಯುವಕರ ಶಕ್ತಿ ಕೇಂದ್ರ ಅಥವಾ ಏನು ತವರು ಮನೆ ರಿಸೋರ್ಸ್ ಅಥವಾ ಭದ್ರ ಏನಂತಾರೆ ಅದಕ್ಕೆ ಎಲ್ಲಿ ಅಡಗಿದೆ ಅಂತಂದ್ರೆ ಅದು ರಾಮಕೃಷ್ಣ ಆಶ್ರಮದಲ್ಲಿ. ಹೋಗ್ತಾ ಇರ್ಬೇಕು ನೀವು ಅವಾಗವಾಗ ರಾಮಕೃಷ್ಣ ಆಶ್ರಮಕ್ಕೆ, ಒಯ್ತಾ ಇರ್ಬೇಕು ಯಾವಾಗಲೂ, ಜನರಿಂದ ತುಂಬಿರ್ಬೇಕು. ಅದು ಖಾಲಿ ಆಗಿದೆ ಅಂತಂದ್ರೆ ಯುವಕರಲ್ಲಿ ಏನೋ ಲೋಪ ಇದೆ ಅಂತ. ತುಂಬಿದೆ ಅಲ್ಲಿ ಅವ್ರಿಗೆ ಹೋಗಿ ಲೈಬ್ರರಿನ 24/7 ಓಪನ್ ಮಾಡಿಸ್ತಿದ್ದಾರೆ, ಭಜನೆ ನಡೀತಾ ಇದೆ, ಹುಡುಗರು ಗಿಡದ ಬುಡಕ ಕೂತಿದ್ದಾರೆ, ಅಲ್ಲೂ ಕೂತಿದ್ದಾರೆ, ಯಾರೋ ಅಲ್ಲಿ ಕುತ್ಕೊಂಡ್ಬಿಟ್ಟು ಸಮಸ್ಯೆಗಳನ್ನ ಕೇಳ್ತಿದ್ದಾರೆ ಅಂತಂದ್ರೆ ಮೈಸೂರು ಸರಿಯಾದ ದಿಶೆಯಲ್ಲಿ ನಡೀತಾ ಇದೆ. ಮೈಸೂರಿನ ಯುವಕರು ವಿದ್ಯಾರ್ಥಿಗಳೆಲ್ಲ ಸರಿಯಾದ ಸ್ಥಳದಲ್ಲೇ ಅವರು ಇದಾರೆ ಅಂತ ಅದರ ಅರ್ಥ. ಸೊ ಯುವ ಸಮ್ಮೇಳನ ನಡೀತಾ ಇತ್ತು, ಇದೊಂದು ಎಕ್ಸ್ಪೀರಿಯನ್ಸ್ ಹೇಳಿ ಮುಗಿಸ್ತೇನೆ. ಯುವ ಸಮ್ಮೇಳನ ನಡಿಬೇಕಾದ್ರೆ ನನ್ನ ಗುರುಗಳು, ನನ್ನ ನಿರ್ಮಾತೃ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಭಾಷಣ ಮಾಡ್ತಾ ಹೇಳಿದ್ರು, ಮೂಲೆಯಲ್ಲೋ ಕೂತಿದ್ದೆ, ಎದ್ದು ಒಂದು ಪ್ರಶ್ನೆಯನ್ನು ಹಂಗೆ ಏನೋ ಪ್ರಶ್ನೆ ಕೇಳಿದೆ. ಪ್ರಶ್ನೆ ಕೇಳಿದ ನಂತರ ಅವರು ಉತ್ತರ ಕೊಟ್ಟರು, ಸಂಪರ್ಕ ಬೆಳೀತು. ಆ ಪ್ರಶ್ನೆಯನ್ನು ಹೇಳೋದೇನು ಬೇಡ ಅನ್ಸುತ್ತೆ. ಸೊ ಅದಾದ್ಮೇಲೆ ಸ್ವಾಮೀಜಿಯವರು ನನ್ನ ಕರ್ಕೊಂಡೋಗೋರು. ನಾನು ಸಿಕ್ಕಾಪಟ್ಟೆ ಕೂಲ ಬಿಡ್ತಾ ಇದ್ದೆ, ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿದ್ದೆ, ಇಷ್ಟೊಂದು ಕೂಲ ಬಿಡ್ತಿದ್ದೆ, ಸಿಕ್ಕಾಪಟ್ಟೆ ಊಟ ಮಾಡ್ತಿದ್ದೆ, ಸಿಕ್ಕಾಪಟ್ಟೆ ಹೊರಟಾ ಇದ್ದೆ ಕರ್ಕೊಂಡೋಗೋರು.
ಕರ್ನಾಟಕ ಬಿಟ್ಟು ಕೂತ್ಕೊಂಡು ಕೂದಲ ಸರಿ ಇಲ್ವಲ್ಲೋ, ಇದನ್ನ ಕಟಿಂಗ್ ಮಾಡ್ಸೋಣ ಅಂತ ಅನ್ನೋರು. ಕಟಿಂಗ್ ಮಾಡ್ಸೋಣ, ಬಟ್ಟೆ ಸರಿ ಇಲ್ವಲ್ಲೋ, ಒಂದು ಒಳ್ಳೆ ಒಂದೇ ಅಗತ್ಯ ಸಿಂಪಲ್ ಆಗಿ 40 ರೂಪಾಯಿಗೆ ಒಂದು ಮೀಟರ್ ಬರ್ತದೆ, ಬಟ್ಟೆ ತಗೊಳ್ಳೋಣ ಅಂತ. ಯಾಕೆ ನಾನು ದುಡಿತಾ ಇದ್ದೀನಿ, ನಾನೇ ತಗೋತೀನಿ ಬಿಡಿ ಅಂತಿದ್ದೆ. ಆಯ್ತು ಪರವಾಗಿಲ್ಲ ನೀನೇ ತಗ, ಬಟ್ಟೆ ಕೊಳೆ ಆಗಿದೆಯಲ್ಲ, ಅಟ್ಲೀಸ್ಟ್ ಹೊಲದ ಅದನ್ನು ಕ್ಲೀನ್ ಆಗಿ ಮಾಡಿ ಆದ್ರೂ ಹಾಕಬಹುದಲ್ಲ. ಆಯ್ತು ಹಾಕೊಳ್ತೀನಿ ಅಂತ ಅಂದಿದ್ದೆ. 3-4 ದಿವಸ ಬರೆದವರು ವಾಪಸ್ ಕರ್ಕೊಂಡು ಹೋಗೋರು, ಕೂಡಿಸೋರು. ಕೂಡಿಸಿಬಿಟ್ಟು ಈ ಪರೀಕ್ಷೆಗಳ ಬಗ್ಗೆ, ಓದಿನ ಬಗ್ಗೆ ಯಾಕೆ ಧ್ಯಾನ ಮಾಡಬೇಕು, ನನ್ನ ಪ್ರಶ್ನೆ ನಾನು ಕೇಳಿದ್ವಿ, ಯಾಕಪ್ಪ ಧ್ಯಾನ ಮಾಡೋದು, ನಾನು ಧ್ಯಾನ ಮಾಡಕ್ಕಿಲ್ಲ, ವೈ ಶುಡ್ ಐ ಡು ಮೆಡಿಟೇಷನ್, ನಾನು ಮಾಡಲ್ಲ ಅಂತಿದ್ದೆ. ಅಂದ ತಕ್ಷಣನೇ ಅದ್ರ ಹಿಂದಿನ ತಾತ್ಪರ್ಯವನ್ನು ಹೇಳೋರು, ಯಾರು ನೀನು? ದ್ಯಾಮಪ್ಪ ಮತ್ತೆ ರತ್ನವನ ಮಗ, ನೀಲ್ಗುಂದಿಂದ ಬಂದವನು. ಹೌದಾ? ಏನ್ ಮಾಡ್ತೀಯ ನೀನು ಮುಂದೆ? ನಾನೇನು ಮಾಡಲ್ಲ, ಸುಮ್ಮನೆ ಇರ್ತೀನಿ ಆರಾಮ್ಸೆ. ಹಿಂಗೆ ಎಷ್ಟೊಂದು ಶಕ್ತಿ ಇದೆಯೋ ನಿನ್ನಲ್ಲಿ, ವ್ರತ ವ್ಯರ್ಥ ಮಾಡ್ತಿದೀಯೋ. ನಿನಗ್ ಗೊತ್ತಾ ಸ್ವಾಮಿ ವಿವೇಕಾನಂದ ಹೇಗಿದ್ರು? ನಿನಗ್ ಗೊತ್ತಾ ಭಗತ್ ಸಿಂಗ್ ಬದುಕನ್ನ ಹೇಗ್ ನಡೆಸ್ದ, ಯಾಕೆ ನಡೆಸ್ದ? ಅವರೆಲ್ಲ ದಡ್ರ, ಮನೆ ಬಿಟ್ಟು ಹೋಗಿದ್ದು ಓದಿದ್ದು ಎಲ್ಲ ಅಂತ. ಆ ಕಥೆಗಳ ಮೂಲಕ ಸ್ಫೂರ್ತಿಗೊಳಿಸೋದು, ಅದು ನನ್ನಲ್ಲಿ ಒಂದ್ಸರ ಏನಪ್ಪ ಇವರು ಎಲ್ಲರನ್ನೂ ಬಿಟ್ಬಿಟ್ಟು ನನ್ನನ್ನೇ ಕರ್ಕೊಂಡು ಹೋಗ್ತಾರೆ, ಕುಂದಿರ್ಸ್ತಾರೆ, ಯಾರು ಸಿಗಂದ್ರ ಇವ್ರಿಗೆ ಅಂತ ಅಂತಿದ್ದೆ. ಒಂದ್ಸರಿ ಹಾಸ್ಟೆಲ್ಗೆ ಬಂದ್ಬಿಡೋರು, ವಾಪಸ್ ಕರ್ಕೊಂಡೋಗಿ ಕೂಡಿಸೋರು. ಕೂಡಿಸ್ಕೊಂಡ್ಬಿಟ್ಟು ಹೇಳ್ತಾ ಇದ್ರು, 6 ವಿಷಯಗಳನ್ನ ಓದೋದು ದೊಡ್ಡದಲ್ಲ, ನಾನು ಹೇಳ್ದಂಗೆ ಮಾಡು ನಿನ್ ಜಿಲ್ಲೆಗೆ ಪ್ರಥಮ ಬರ್ತೀಯ, ನಾನು ಹೇಳ್ದಂಗೆ ಮಾಡು ನೀನು ಪೂರ್ತಿ ರಾಷ್ಟ್ರಕ್ಕೆ ಒಂದು ಉತ್ತಮ ಶಕ್ತಿಯಾಗಿ ನಿನ್ನನ್ನು ಬೆಳೆಸ್ತೀನಿ ಅಂತ. ಆಯ್ತು ಹೇಳಿ ಮಾಡ್ತೀನಿ ಅಂತ ಅಂತಿದ್ದೆ. ಒಂದೊಂದಾಗಿ ಆರಂಭ ಮಾಡಿದ್ರು. ಏನದರಲ್ಲಿ ಆರಂಭ ಮಾಡಿದ್ದು? ಮೊದಲು ನನ್ನನ್ನೇ ನಾನು ಪ್ರೀತಿಸುವುದು ಅತಿ ದೊಡ್ಡ, ನನಗೆ ಅವ್ರು ಹೇಳಿಕೊಡೋದು ನನ್ನನ್ನೇ ನಾನು ಪ್ರೀತಿಸೋದು. ಇನ್ನು ಈ ಜಗತ್ತಿನ ಮಹಾನ್ ಶಕ್ತಿ ಕಣ ನಿನ್ನಲ್ಲಿ ಪರಮಾತ್ಮನ, ನಮ್ಮೆಲ್ಲರಲ್ಲೂ ಕೂಡ ಪರಮಾತ್ಮನ ಅಂಶ ಅಡಗಿದೆ ಅಂತೇಳಿ. ರಿಮೆಂಬರ್, ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ಪ್ರತಿ ಮಗುವೂ ಕೂಡ ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲೂ ಕೂಡ ಇಡೀ ಜಗತ್ತನ್ನಾಳುವ ತಾಕತ್ತಿದೆ, ಇಡೀ ಜಗತ್ತನ್ನಾಳಲು ತಾಕತ್ತಿದೆ. ಅದನ್ನ ರಿಯಲೈಸ್ ಮಾಡೋದು ನಮಗ್ ಬಿಟ್ಕೊಟ್ಟಿದ್ದು, ರಿಯಲೈಸ್ ಮಾಡೋದು ನಮಗ್ ಬಿಟ್ಕೊಟ್ಟಿದ್ದು. ಓದುವ ವಿಧಾನ, ಓದಬೇಕಾದ್ರೆ ಅವ್ರು ಹೇಳೋದೇನು ಅಂತಂದ್ರೆ, ಎಲ್ಲಿವರೆಗೆ ನಿನಗೆ ಇಷ್ಟ ಇದೆಯೋ ಅಲ್ಲಿವರೆಗೆ ಹೋದ ಆಮೇಲೆ ಸ್ಟಾಪ್ ಮಾಡ್ಬಿಡು. ಏನೇ ಆಗಿರ್ಲಿ, ಏನೇ ಆಗಿರ್ಲಿ, ಒಂದು ಒಳ್ಳೆ ಪುಸ್ತಕ ಕೊಡು ವಿದ್ಯಾರ್ಥಿಗಾಗಿ. ಆ ಪುಸ್ತಕ ಎಷ್ಟು ಜನ ಯಾವ್ಯಾವ ಪುಸ್ತಕಗಳನ್ನು ಓದಿದ್ರೋ ದಯಮಾಡಿ ಅದನ್ನು ಓದಿ ಒಂದ್ಸಾರಿ. ವ್ಯಕ್ತಿತ್ವದ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಇನ್ನೊಂದು ಪುಸ್ತಕ ಇದೆ. ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಸಾಹೇಬ್ರು ರಾಜ್ಯದ DCP ಆಗಿದ್ದಾಗ ಪ್ರತಿ ಪೊಲೀಸ್ ಸ್ಟೇಷನ್ಗೂ ಆ ಪುಸ್ತಕವನ್ನು ಕೊಟ್ಟಿದ್ರು, ಪೊಲೀಸರಿಗೆ ಓದ್ರಿ ಅಂತ ಹೇಳಿ. ಸೊ ಆ ಪುಸ್ತಕವನ್ನು ಒಂದ್ಸಾರಿ ಓದಿ, ಅದ ಅರ್ಥ ಆಯ್ತದೆ ನಿಮಗೆ ಕಂಪ್ಲೀಟ್. ಸೊ ಆ ಪುಸ್ತಕಗಳನ್ನ ಓದಿಕೊಂಡು ನಿಮ್ಮನ್ನ ನೀವು ಪ್ರೀತಿಸೋದು. ಎಸ್, ನನ್ನ ತಂದೆ ತಾಯಿಗಳು ತುಂಬಾ ಕಷ್ಟ ಪಡ್ತಿದ್ದಾರೆ, ನನ್ನಲ್ಲಿ ಆ ಶಕ್ತಿ ಇದೆ, ನನಗೂ ಕೂಡ ಈ ಜಗತ್ತಿನ ಮಹಾನ್ ವ್ಯಕ್ತಿಗೆ ಯಾವುದೇ ವ್ಯತ್ಯಾಸವಿಲ್ಲ. 23 ದಿವಸಗಳಲ್ಲಿ SSLC ಪರೀಕ್ಷೆ ಬರೆದವರುಂಟು, ಮನೆ ಇಲ್ಲದೆ ಪರೀಕ್ಷೆ ಬರೆದು ಟಾಪರ್ಸ್ ಆದವರುಂಟು. ವಿದ್ಯಾರ್ಥಿ ಗುರುಗಳೇ ಇಲ್ಲದೆ ಅತ್ಯಂತ ದೊಡ್ಡ ಸಾಧನೆಯನ್ನ ಮಾಡಿದವರುಂಟು. ನನಗೂ ಅವರಿಗೂ ಏನ್ ವ್ಯತ್ಯಾಸ? ನನಗೂ ಅವರ 2 ಕಣ್ಣಿದೆ, ಅವರಿಗೂ 2 ಕಣ್ಣಿದೆ, 2 ಕಾಲಿದೆ, 2 ಕೈ ಇದೆ. ನನಗೆ ಬೇಕಾಗಿರುವ ಪುಸ್ತಕಗಳನ್ನೆಲ್ಲ ಒದಗಿಸಿದ್ದಾರೆ. ನಾನು ಓದೋಣ. ನನ್ನ ಎಲ್ಲಾ ವ್ಯಕ್ತಿತ್ವವನ್ನ, ನನ್ನ ಸಾಧನೆಯನ್ನ ಈ ಪರೀಕ್ಷೆಗಳ ಮೂಲಕವೇ ಅಳೆಯುವುದಾದರೆ, ನನ್ನ ವ್ಯಕ್ತಿತ್ವ ಅಥವಾ ನನ್ನ ಶೈಕ್ಷಣಿಕ ಸಾಧನೆಯನ್ನ ಈ ಪರೀಕ್ಷೆಗಳ ಮೂಲಕವೇ ಅಳೆಯುವುದಾದರೆ, ಲೆಟ್ ಮಿ ಬಿ ದ ಟಾಪರ್. ನಾನು ಆಯ್ತು ಟಾಪರ್ ಆಗಿಬಿಡೋಣ. ಪರೀಕ್ಷೆ ಒಂದು ಮಾನದಂಡ ನನ್ನ ಪ್ರಕಾರ. ಒಟ್ಟಾರೆ ವ್ಯಕ್ತಿತ್ವದಲ್ಲಿ ಅಂಕಗಳಿಕೆ ಅನ್ನೋದು ಇಟ್ಸ್ ಒನ್ ಸಿಂಗಲ್ ಪಾರ್ಟ್. ಹಾಗಿದ್ರೆ ಅದನ್ನೇ ಇದಕ್ಕೆ ಇಷ್ಟೊಂದು ಬಹಳ ಇವರು ಬಹಳ ಪ್ರಾಧಾನ್ಯತೆಯನ್ನು ಕೊಡುವುದಾದರೆ, ಲೆಟ್ ಮೀ ಬಿಕಮ್ ದ ಟಾಪರ್ ಅಂತ ಹೇಳಿ ನಾವು ಓದಲಿಕ್ಕೆ ಆರಂಭ ಮಾಡ್ತಾ ಇದ್ವಿ. SSLC PUCಯಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್, ಸೈಕಾಲಜಿ, ಸೋಷಿಯಾಲಜಿ, ಹಿಸ್ಟ್ರಿ, ಕನ್ನಡ ಮತ್ತು ಇಂಗ್ಲಿಷ್, 6 ಸಬ್ಜೆಕ್ಟ್ಸ್ಗಳಿತ್ತು. 6 ಸಬ್ಜೆಕ್ಟ್ಗಳಿದ್ದಾಗ ಶತರೆಡ್ಡಿ ಅಂತ ಹೇಳಿ ಕನ್ನಡ ಪಾಠ ಮಾಡೋರು, ಅವ್ರು ಕನ್ನಡ ಪಾಠ ಮಾಡಬೇಕಾದ್ರೆ ನಾನು ಅಡ್ವಾನ್ಸ್ ಆಗಿ ಓದ್ಕೊಂಡ್ ಬಂದ್ಬಿಡ್ತಿದ್ದೆ ಪಾಠನ. ನನ್ಗೆ ಕನ್ನಡ ತುಂಬಾ ಇಷ್ಟ. ಅಡ್ವಾನ್ಸ್ ಆಗಿ ಪಾಠ ಮಾಡ್ಕೊಂಡು ಬಂದ್ಬಿಟ್ಟು ನಾನು ಅಡ್ವಾನ್ಸ್ ಆಗಿ ಪ್ರಶ್ನೆಗಳನ್ನು ಕೇಳ್ತಿದ್ದೆ PUC ಫಸ್ಟ್ ಇಯರ್ ಇದ್ದಾಗ. ಅವರು ಕೊನೆಗೆ ಎಕ್ಸಾಗರೇಷನ್ ಅಲ್ಲ, ಆಯ್ತಪ್ಪ ನೀನೇ ಬಂದ್ಬಿಡಪ್ಪ ಪಾಠ ಮಾಡುವ, ನಾನೇ ಪಾಠ ಮಾಡಿದ್ದೀನಿ. ಕುವೆಂಪುರವರು ನಿಮಗೆ ರಾಮಾಯಣ, ಅದು ರಾಮಾಯಣ ದರ್ಶನಂ ಇದ್ದಾಗ
ಆ ಪರಿಪೂರ್ಣ ಪಾಠ ಮಾಡ್ತಿದ್ದೆ. ಅದ್ರ ಉಪಯೋಗ ಹೆಂಗಾಯ್ತು ಕೇಳಿ. ಯು ಪಿ ಎಸ್ ಸಿಗೆ ಬರಿಬೇಕಾದ್ರೆ, ಯು ಪಿ ಎಸ್ ಸಿ ಪರೀಕ್ಷೆಯನ್ನ ನಾನು ಬರಿಬೇಕಾದ್ರೆ ರಾಮಾಯಣ ನಮ್ಗೆ ಈ ಕನ್ನಡ ಸಾಹಿತ್ಯದಲ್ಲಿ ಇತ್ತು. ನಾನು ಏನನ್ನ ಪಿ ಯು ಸಿ ಪ್ರಥಮ ವರ್ಷ ಪಾಠ ಮಾಡಿದ್ದನೋ, ಶತರಡ್ಡಿ ಸರ್ ಕನ್ನಡವನ್ನ ಪಾಠ ಮಾಡ್ಬೇಕಾದ್ರೆ ಏನೆಲ್ಲ ನಮ್ಗೆ ನೆನಪಿಟ್ಟಿದ್ರು, ನಾನು ಬರೆದಿದ್ದ ಅದನ್ನೇ, ಬೇರೆ ಏನು ಬರಲಿಲ್ಲ. ಮಾರ್ಕ್ಸ್ ಹೈಯೆಸ್ಟ್ ಅದರಲ್ಲೇ. ಸೊ ಇದರ ತಾತ್ಪರ್ಯ ಏನು ಅಂತಂದ್ರೆ, ಪಾಠವನ್ನ ಮಾಡು ಅಂತ ಹೇಳಿದಾಗ ಹೆಚ್ಚಿನ ಆಸಕ್ತಿ ಕೊಟ್ಟು ನಾನು ಓದಲಿಕ್ಕೆ ಆರಂಭ ಮಾಡಿಬಿಟ್ಟೆ. ಕನ್ನಡ ಓದಿದ ರುಚಿ ಹೆಂಗತ್ತಿತ್ತು ಅಂತಂದ್ರೆ, ಓಹೋ ನಾನು ಅಡ್ವಾನ್ಸ್ ಆಗಿ ಓದ್ಕೊಂಡು ಹೋದ್ರೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದಾ, ಪಾಠವನ್ನೇ ನಾನು ಮಾಡ್ಬೋದು, ಹಾಗಾದ್ರೆ ಎಲ್ಲ ಅಡ್ವಾನ್ಸ್ ಆಗಿ ಒಂದಿವಸ ಓದ್ಕೊಂಡು ಹೋಗ್ಬಿಡೋಣ ಅಂತೇಳಿ ನಾಳೆ ಯಾವ ಪಾಠ ಮಾಡ್ತಿದ್ರು ಅದನ್ನ ಅಡ್ವಾನ್ಸ್ ಆಗಿ ಓದ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಎಲ್ಲ ಸಬ್ಜೆಕ್ಟು, ಎಲ್ಲ ಸಬ್ಜೆಕ್ಟು ಹೈಯೆಸ್ಟ್, ಸ್ಟಾಟಿಸ್ಟಿಕ್ಸ್ 100 to 100, ಸೋಷಿಯಾಲಜಿ 80-90, ಕನ್ನಡ ಇಂಗ್ಲಿಷ್ ಅಲ್ಲಿ ಅಷ್ಟೇ ನನಗೆ ಕಡಿಮೆ ಬಂದಿದ್ರು. ಒಬ್ರು ಸರ್ ಇದ್ರು, ಇನ್ನೂ ಇದಾರೆ ಅವರು. ಅವರು ಆರಂಭ ಮಾಡುವುದು ನನ್ನ ವೇ ಆಫ್ ಥಿಂಕಿಂಗು ಅವ್ರ ವೇ ಆಫ್ ಥಿಂಕಿಂಗು ಸ್ವಲ್ಪ ಮ್ಯಾಚ್ ಆಯ್ತಾ ಇರಲಿಲ್ಲ. ಸೊ ನನಗೆ ಅದ್ರ ಬಗ್ಗೆ ತಾತ್ಸಾರ ಬೆಳೆದ್ಬಿಡ್ತು. ಏನ್ ಮಾರಾಯ, ನಾನು ಏನೇ ಪ್ರಶ್ನೆ ಕೇಳಿದ್ರು ಇವರು ಡಿಮೋರಲೈಸ್ ಮಾಡ್ತಾರೆ, ನಾನು ಏನೋ ಒಂದು ಹೇಳಕ್ಕೆ ಆರಂಭ ಮಾಡ್ತೀನಿ ಈ ವ್ಯಕ್ತಿ ನನ್ನ ಕೂಡಿಸ್ಬಿಡ್ತಾವನೆ ಅಂತೇಳಿ. ಹಂಗಾಗಿ ನನಗೆ ಆಯ್ತು, ಇಂಗ್ಲಿಷ್ ಯಾವತ್ತೂ ಕೂಡ ಕೊನೆಯದಾಗಿ ಓದ್ಲಿಕ್ಕೆ ಆರಂಭ ಮಾಡಿಬಿಟ್ಟೆ. ಫಸ್ಟ್ ಮೇಡಮ್ ಒಂದು ಯಾರು ಸೋಷಿಯಾಲಜಿ ಮೇಡಮ್ ಎಸ್ ಎ ಪಾಟೀಲ್ ಅಂತೇಳಿ, ಅದನ್ನು ಫಸ್ಟ್ ಓದೋದು, ಆಮೇಲೆ ಗಣಿತ ಓದೋದು, ಈ ಸ್ಟಾಟಿಸ್ಟಿಕ್ಸ್ ಓದೋದು, ಇದನ್ನೆಲ್ಲ ಓದ್ತಿದ್ದೆ, ಕೊನೆಯದಾಗಿ ಇಂಗ್ಲಿಷ್ ಓದ್ತಿದ್ದೆ. ಅದರ ಪರಿಣಾಮ ಪಿ ಯು ಸಿ ಫಲಿತಾಂಶದಲ್ಲಿ ಎಲ್ಲ ಹೈಯೆಸ್ಟ್, ಇಂಗ್ಲಿಷ್ ಮಾತ್ರ ಬರೀ 78 ಬಿದ್ದುಬಿಡ್ತು. ಏನಿದ್ರಿಂದ ಹಾಗಾದ್ರೆ ಕಲಿಯುವ ಪಾಠ? ಒಂದು ವೇಳೆ ನಾನೇ ಹೇಳಿದ ಸೂತ್ರವನ್ನ ನಾನೇ ಸರಿಯಾಗಿ ಅರ್ಥೈಸಿಕೊಂಡು ಇಂಗ್ಲಿಷ್ ಅನ್ನ ಕಡೆಗಣಿಸಿದ್ರೆ, ಸರಿಯಾಗಿ ಓದ್ಬಿಟ್ಟಿದ್ರೆ ಬಹುಶಃ ಅದರಲ್ಲೂ ಹೈಯೆಸ್ಟ್ ಬಂದ್ಬಿಡ್ತಿತ್ತೋ ಏನೋ, ಇನ್ನೂ ಸ್ಕೋರ್ ಮಾಡಬಹುದಾಗಿತ್ತೋ ಏನೋ. ಯಾವ ವಿಷಯವನ್ನ ಪೂರ್ವ ಸಿದ್ಧತೆ ಮಾಡಿಕೊಂಡು ಪಾಠವನ್ನ ಕೇಳಿ ಅಂದಿನ ಪಾಠವನ್ನ, ಅಂದ್ರೆ ಯಾವುದೇ ಪ್ರಶ್ನೆಗಳಿದ್ರು ಶಿಕ್ಷಕರಿಗೆ, ಶಿಕ್ಷಕರ ಬದುಕು ಹೆಂಗಾಗ್ಬೇಕಂದ್ರೆ ಮಿಸರಬಲ್ ಆಗ್ಬಿಡ್ಬೇಕ್ರಿ. ನೀವು ಕೇಳೋ ಪ್ರಶ್ನೆಗಳಿಗೆ ಓಡಿ ಹೋಗ್ಬೇಕು ಅವ್ರ ಕ್ಲಾಸ್ ರೂಮಿಂದ, ಅಷ್ಟು ಪ್ರಶ್ನೆಗಳನ್ನ ಕೇಳ್ಬೇಕು ನೀವು. ಆಕ್ಚುಲಿ ನಿಜವಾಗಿಯೂ ಟೀಚರ್ಸ್ ಲೈಫ್ ಬಿಕಮ್ ಮಿಸರಬಲ್, ಅಷ್ಟು ಪ್ರಶ್ನೆಗಳನ್ನ ಕೇಳ್ಬೇಕು. ಉದಾಹರಣೆಗೆ ನಾನು ಕೇಳ್ತಿದ್ದೆ, ಹೊಟ್ಟೆಯಲ್ಲಿ ಚಾಕು ಚುಚ್ಚಿದ್ರೆ ಯಾಕೆ ಸಾಯ್ತಾರೆ? ಸಿಲ್ಲಿ ಅಂತ ಅನಿಸ್ತದ ಹೇಳಿ ನೋಡೋಣ. ಆಮೇಲೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ಕೊಂಡು ಏನು, ಅದ್ಯಾಕೆ ಹಂಗೆ? ಇವತ್ತು ಹೋಗಿ ವಾಪಸ್ ಕೇಳಿ. ನಾನು ನನ್ನ ಪಿಜಿ ಚೌಡಿ ಟೀಚರ್ ಕೇಳ್ತಿದ್ದು, ಯಾವುದು ನನ್ನ ಮುಂದಿನ ಬದುಕಿನಲ್ಲಿ ನನಗೆ ಉಪಯೋಗ ಆಗೋದಿಲ್ಲ, ನಾನು ಅದನ್ನು ಕದೇ ಕಲಿಯಕ್ಕಿಲ್ಲ, ನಾನು ಕಲಿಯಲ್ಲ. ಹೇಳಿ ನನಗೆ, ಬೀಜ ಗಣಿತವನ್ನ ನಾನು ಕಲಿಯುವುದರಿಂದ ನನ್ನ ಬದುಕಿನಲ್ಲಿ, ನನ್ನ ಮುಂದಿನ ಬದುಕಿನಲ್ಲಿ ನನಗೆ ಹೆಂಗ್ ಸಹಾಯ ಆಯ್ತದೆ? ಇತಿಹಾಸ, ಸ್ವಾತಂತ್ರ್ಯದ ಇತಿಹಾಸವನ್ನ ನಾನು ಓದುವುದರಿಂದ ನನ್ನಲ್ಲಾಗುವ ಬದಲಾವಣೆಗಳೇನು, ನಾನು ಅದರಿಂದ ಕಲಿಯುವುದೇನು, ಸಮಾಜ ವಿಜ್ಞಾನವನ್ನು ಓದುವುದರಿಂದ ನನ್ನಲ್ಲಾಗುವ ಬದಲಾವಣೆಗಳೇನು, ನಾನು ಅದರಿಂದ ಕಲಿಯುವುದೇನು? ಇಫ್ ದಿಸ್ ಇಸ್ ಯುವರ್ ಆಟಿಟ್ಯೂಡ್, ಲೈಫ್ ಲಾಂಗ್ ಓದಿದ ಪಾಠಗಳನ್ನು ನೆನಪುಳಿಯುತ್ತದೆ. ಇವಾಗ ಹೆಂಗೆ ಪರಿಪೂರ್ಣ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತೀವಿ, ಓದ್ತೀವಿ, ಅಂಕಗಳನ್ನು ತಗೊಂಡು ಪ್ರೀವಿಯಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ ಪರೀಕ್ಷೆ ಗಣಿತ ವಿಜ್ಞಾನಗಳನ್ನೆಲ್ಲ ಮರೆತು ಬಿಡ್ತೀವಿ. ಹಾಗಾಗಬಾರದು ಅಂತಂದ್ರೆ ಇಡೀ ಶಿಕ್ಷಣ ವ್ಯವಸ್ಥೆ ನಿಮಗೆ ಕೊಟ್ಟ ಪಾಠ, ಪದ್ಯ, ಸೂತ್ರ ಇವೆಲ್ಲವೂ ಕೂಡ ನಿಮ್ಮನ್ನ ಒಟ್ಟಾರೆ ಈ ದೇಶದ ಸದೃಢ ಅತ್ಯದ್ಭುತ ವ್ಯಕ್ತಿಯನ್ನಾಗಿಸ್ಲಿಕ್ಕೇನೆ ಇರುವ ವಿಷಯಗಳು. ಹಾಗಿದ್ದಲ್ಲಿ ಅದನ್ನ ಸರಿಯಾದ ಮಟ್ಟದಲ್ಲಿ ಓದಿ ತಿಳಿದುಕೊಂಡು ಅರ್ಥೈಸಿಕೊಂಡಿದ್ದೇ ಆದಲ್ಲಿ ನೆನಪುಳಿಯುತ್ತದೆ, ಪರೀಕ್ಷೆಯಲ್ಲೂ ಕೂಡ ಅತ್ಯದ್ಭುತ ಮಾರ್ಕ್ಸ್ಗಳು ಬರ್ತವೆ. ವಿಭಿನ್ನತೆ ಇರಲಿ, ಅದೊಂದು. ಯಾವುದೇ ಪರೀಕ್ಷೆಯನ್ನ ನಾವು ಬರೆದಾಗ ಒಬ್ಬರೇ ಟೀಚರ್ ಪಾಠ ಮಾಡ್ತಾರೆ, ಒಂದೇ ಕ್ವಶನ್ ಪೇಪರ್ ಇರ್ತದೆ, 100 ವಿದ್ಯಾರ್ಥಿಗಳು ಬರೆದ 100 ಉತ್ತರಗಳು ವಿಭಿನ್ನವಾಗಿರ್ತದೆ. ಸೊ ಆ ವಿಭಿನ್ನತೆ, ವಿಶೇಷತೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರ್ತದೆ. ಅದಾವುದು ಅನ್ನೋದನ್ನ ಗುರುತಿಸಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಎಸ್, ನನ್ನಲ್ಲಿರುವ ವಿಶೇಷತೆ ಏನು, ನನ್ನಲ್ಲಿರುವ ಬಲ ಯಾವುದು, ನನ್ನಲ್ಲಿರುವ ಬಲಹೀನತೆ ಏನು, ಬಲಹೀನತೆಯಿಂದ ಹೊರಗೆ ಬರಬೇಕಾದ್ರೆ ನಾನು ಅನುಸರಿಸಬೇಕಾದ ಮಾರ್ಗೋಪಾಯಗಳೇನು ಅನ್ನೋದನ್ನ ತಾವು ಚರ್ಚಿಸಿ ಟೀಚರ್ಸ್
ಎಲ್ಲಾ ಟೀಚರ್ಸ್ ನಿಮಗೆ ಫೇವರೇಟ್ ಇರಲ್ಲ, ನಮಗೆ ಗೊತ್ತು. ಯಾವ ಶಿಕ್ಷಕರನ್ನ ಅತಿಯಾಗಿ ತಾವು ಪ್ರೀತಿಸ್ತೀರೋ ಉಳಿದ ವಿಷಯಗಳ ಬಗ್ಗೆಯೂ ಕೂಡ ಅವರೊಂದಿಗೆ ಚರ್ಚಿಸಿ. ಅವರೊಂದಿಗೆ ಚರ್ಚಿಸಿದ್ರೆ ನಿಮಗೆ ಪರಿಹಾರೋಪಾಯ ಸಿಗುತ್ತೆ. ಪೋಷಕರಿಗೆ, ಪೋಷಕರು ಮಕ್ಕಳಿಗೆ ನಿಮ್ಮನ್ನು ಕೂಡ ಬಹಳಷ್ಟು ಅವರು ಅನುಕರಣೆ ಮಾಡ್ತಾರೆ, ಅನುಸರಣೆ ಮಾಡ್ತಾರೆ. ಆ ಮಕ್ಕಳ ಮೂಲಭೂತ ಗುಣ, ಯಾವ ಗುಣ ನಿಮ್ಮಲ್ಲಿ ಇಲ್ಲವೋ ಆ ಗುಣವನ್ನ ನಿಮ್ಮ ಮಕ್ಕಳಲ್ಲಿ ಬರಲಿ ಅಂತ ನೀವು ನಿರೀಕ್ಷಿಸಿದರೆ ನಿಮ್ಮಂತ ದಡ್ರು ಇನ್ನೊಬ್ರು ಇಲ್ಲ. ಸೊ ಆ ಕಾರಣಕ್ಕೆ ನಿಮ್ಮ ಮಗು ಅಪ್ಪ ಇದೇನು ಅವಾಚ್ಯ ಶಬ್ದಗಳನ್ನ ಬಳಸಬಾರದು, ಬೈಗುಳಗಳನ್ನ ಬೈಬಾರದು ಅಂತಂದ್ರೆ ಮಗುವಿನ ಎದುರುಗಡೆ ಬೈಗುಳನ್ನು ನೀವು ಆಡಬಾರದು. ಮಗುವಿನಲ್ಲಿ ಸ್ವಾರ್ಥ ಬೆಳೆಯದಿರಲಿ, ಕಳ್ಳತನ ಇತರೆ ದುಶ್ಚಟಗಳು ಬೆಳೆಯದಿರಲಿ ಅಂತಂದ್ರೆ ಮನೆಯಲ್ಲಿ ಅದೇ ವಾತಾವರಣ ನಿರ್ಮಾಣ ಮಾಡೋದು ಕೂಡ ನಿಮ್ಮ ಮೂಲಭೂತ ಕರ್ತವ್ಯ. ನಿಮ್ಮ ಮಗು ನಿಮ್ಮ ಒಟ್ಟಾರೆ ವಾತಾವರಣದ ಪ್ರತಿಫಲ. ಸೊ ಮಗುವಿನ ಕಾಳಜಿ ಇರಲಿ. ಮಕ್ಕಳು ಓದಬೇಕಾದ್ರೆ ಡೋಂಟ್ ಕಂಪೇರ್ ಒನ್ ಕಿಡ್ ವಿತ್ ದ ನೇಬರ್. ನಿಮ್ಮ ನೇಬರ್ ಜೊತೆ ಯಾರು ಇದ್ದಾರೆ, ಮಹರ್ಷಿ ಶಾಲೆಯಲ್ಲಿ ಓದೋರು, ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ಓದೋರು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಅಥವಾ ಇನ್ನೊಂದು ಯಾವುದೋ ಒಂದು ಸ್ಕೂಲಲ್ಲಿ ಓದೋರು, ಆ ಮಗು ಹಂಗೈತೆ, ಈ ಮಗು ಹಿಂಗಿದೆ, ಅಲ್ಲಿ ಸಿಕ್ಕಾಪಟ್ಟೆ ಮಾರ್ಕ್ಸ್ ಗಳು ಬರ್ತಾ ಇದೆ, ನಿನಗೆ ಯಾಕೆ ಬರ್ತಾ ಇಲ್ಲ, ಒಂದು ಎ ಪ್ಲಸ್ ಗ್ರೇಡ್ ಇದೆ, ಬಿ ಪ್ಲಸ್ ನಿಂದ ಯಾಕೆ ಆಯ್ತು ಅಂತ ಕೇಳಬೇಡಿ. ಬಹಳಷ್ಟು ಶಾಲೆಗಳಲ್ಲಿ ಕ್ವಶನ್ ಅನ್ನು ಅಡ್ವಾನ್ಸ್ ಆಗಿ ಕೊಟ್ಟು ಬರೆಸ್ತಾರೆ. ಕ್ವಶನ್ ಗಳನ್ನು ಅಡ್ವಾನ್ಸ್ ಆಗಿ ಕೊಟ್ಟು ಎ ಪ್ಲಸ್ ಆದ್ರೇನು ಅವನು, ಎ ಪ್ಲಸ್ ಆದ್ರೇನು. ಸ್ವಂತ ಓದಿ ಒಳ್ಳೆತನ, ಸೃಜನತನ, ಸೃಜನಶೀಲತೆ, ಕ್ರಿಯೇಟಿವಿಟಿಯನ್ನ ಬೆಳೆಸ್ಕೊಂಡು ಅರ್ಥೈಸಿಕೊಳ್ಳುವ ಮಗು ಇತ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡದಿ ನೇರ್ಬೇಕು. ಸೊ ಆ ಅದರಲ್ಲಿರ್ತಕ್ಕಂತ ಆ ಒರಿಜಿನಾಲಿಟಿಯನ್ನ ಗುರುತಿಸಿ ಪ್ರೋತ್ಸಾಹಿಸಿ. ಪ್ರತಿ ಮಗುವೂ ವಿಶೇಷ, ಪ್ರತಿ ಮಗುವೂ ಕೂಡ ವಿಭಿನ್ನ. ಶಿಕ್ಷಕರಾದವರು ಒಂದೇ ಮೆಥಡ್ ಆಫ್ ಟೀಚಿಂಗ್ ಅನ್ನ ಎಲ್ಲಾ ಮಕ್ಕಳಿಗೂ ಬಳಸಬೇಡಿ. ನಾವು ಒಂದೇ ಲೆವೆಲಲ್ಲಿ ಹೊಡಿತಾ ಇರ್ತೀವಿ. ಹಂಗೆ ಒಂದು ಮಗು ತುಂಬಾ ಚುರುಕಿರ್ತದೆ, ಒಂದು ಮಗು ಸ್ಲೋ ಲರ್ನರ್ ಇರ್ತದೆ, ಒಂದು ಮಗುಗೇನೋ ತುಂಬಾ ನಾಚಿಕೆ ಸ್ವಭಾವ ಇರ್ತದೆ, ಐಸೋಲೇಟೆಡ್ ಅಲ್ಲಿ ಇರ್ತದೆ. ಒಂದು ಮಗುವಿಗೆ ವೈಯಕ್ತಿಕವಾಗಿ ಹೇಳಿದಾಗ ಎಲ್ಲರೆದುರುಗಡೆ ಅಪ್ರಿಶಿಯೇಷನ್ ಮಾಡಿದ್ರೆ ಮುಜುಗುರ ಆಯ್ತದೆ, ಒಂದ್ ಮಗುವಿಗೆ ಖುಷಿ ಆಯ್ತದೆ, ಒಂದ್ ಮಗುವಿಗೆ ಬೈದಾಗ ಏನೂ ಅನ್ಸಲ್ಲ, ಒಂದ್ ಮಗುಗೆ ಬೈದ್ ಬಿಟ್ರೆ ಆತ್ಮಹತ್ಯೆ ಅಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಸೊ ಆ ಎಲ್ಲಾ ಮಕ್ಕಳ ಅವರ ಗುಣಗಳನ್ನ ಕಲಿತು ಆ ಮಗುವಿಗೆ ತಕ್ಕ ಪಾಠವನ್ನ, 30 ಜನ ಇದ್ರೆ 30 ವೇ ಆಫ್ ಟೀಚಿಂಗ್ ಶುಡ್ ಬಿ ದೇರ್, ಒಬ್ಬನೇ ಶಿಕ್ಷಕನಿಂದ. ಸೊ ಅದು ಶಿಕ್ಷಕರ ಜವಾಬ್ದಾರಿ. ಪರೀಕ್ಷೆಗೆ ಹೆದರಬೇಡಿ, ಅಲ್ಟಿಮೇಟ್ಲಿ ಪರೀಕ್ಷೆಗೆ ಹೆದರಬೇಡಿ. ಈ ಪರೀಕ್ಷೆ ಆದ ತಕ್ಷಣ ಪೊಲೀಸರಿಗೆ ದೊಡ್ಡ ದೊಡ್ಡ ಬಂದೋಬಸ್ತ್, ರಿಸಲ್ಟ್ ಬರೋ ದಿನ ಎಲ್ಲರೂ ನಾವು ಅಲ್ಲಿ ಹೋಗ್ಬಿಡ್ತೀವಿ. ಎಲ್ಲಿ ಕೆರೆ ಎಲ್ಲೆಲ್ಲಿದೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ಸ್, ಈ ಹಗ್ಗ ಮಾರೋ ಅಂಗಡಿಗಳು. ಜೋಕ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತೀವಿ. ಆಮೇಲೆ ಈ ಔಷಧಿ ಅಂಗಡಿಗಳು, ಆಮೇಲೆ ಈ ಹಾಸ್ಟೆಲ್. ಅಲ್ವಾ ಎಡಿಸನ್ ಪ್ರೇರಣೆ ನಮಗಿರಲಿ. ಕಲಾಂ ಒಬ್ಬ ಮೀನುಗಾರ, ಒಬ್ಬ ಬೆಸ್ತನ ಮಗ ಅಲ್ವೇ, ನದಿ ದಂಡೆಯಲ್ಲಿ ಕುತ್ಕೊಂಡು ಬಿಟ್ಟು ಆ ಹಕ್ಕಿಯ ರೆಕ್ಕೆಗಳನ್ನು ಎಣಿಸ್ತಾ ಇದ್ದವರು, ಪೇಪರ್ ಹಾಕ್ದವನು, ಹಾಲು ಮಾರದವನು. ಈ ದೇಶದ ಜಗತ್ತಿನ ಅತ್ಯಂತ ಪ್ರತಿಭಾವಂತ ವಿಜ್ಞಾನಿಗಳಲ್ಲಿ ಒಬ್ಬನಾಗಿ ಕ್ಷಿಪಣಿ ಜನಕ, ಭಾರತದ ಅತ್ಯದ್ಭುತ ಎಂದೆಂದಿಗೂ ಚಿರಸ್ಮರಣೀಯಾಗಿರ್ತಕ್ಕಂಥ ರಾಷ್ಟ್ರಪತಿ ಆಗುವುದಾದರೆ ನಮ್ಗ್ಯಾಕೆ ಆಗ್ಬಾರ್ದು? ಇದು ನಿಮ್ಮ ಫ್ಯೂಲ್ ಆಗಿರಲಿ, ನಿಮ್ಮ ಇಂಧನವಾಗಿರಲಿ, ನಿಮ್ಮನ್ನ ಎಂದೆಂದೂ ಕೂಡ ಚೇತನಾಶೀಲರನ್ನಾಗಿಸುವ, ಎಂದೆಂದಿಗೂ ಕೂಡ ಉತ್ಸಾಹಿಗಳನ್ನಾಗಿಸಲಿಕ್ಕೆ ಇಂಥ ಕಥೆಗಳು ನಿಮಗೆ ಪ್ರೇರಣೆಯಾಗಿರಲಿ. ನಮ್ಮೆದುರುಗಡೆನೆ ಆಗಿ ಹೋಗಿದ್ದಾರೆ ಅಲ್ವೇ ಅವರೆಲ್ಲ, ಅವ್ರ ಬಗ್ಗೆ ನಾವು ದಂತಕಥೆಗಳನ್ನ ಕೇಳ್ತೀವಿ. ಸೊ ಹಾಗಿದ್ರೆ ಯಾರು ಕನಸನ್ನ ಕಾಣ್ತಾರೋ, ಆ ಕನಸಿಗೋಸ್ಕರ ಪ್ರತಿನಿತ್ಯ ಶ್ರಮಿಸ್ತಾರೋ, ಅವರು ಈ ಜಗತ್ತಿನ ಮಹಾನ್ ವ್ಯಕ್ತಿಗಳಾಗ್ತಾರೆ, ಇತಿಹಾಸ ನಿರ್ಮಿಸ್ತಾರೆ. ಇತಿಹಾಸ ಕೇವಲ ಸಾಧಕರ ಇತಿಹಾಸ. ಕಲಾಮರ ಜೊತೆಗೆ ಅವರ ಕ್ಲಾಸ್ ರೂಮ್ ಅಲ್ಲಿ ಇಂದಿತರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಓದಿದ್ರಲ್ಲ, ಯಾರನ್ನಾದ್ರೂ ನೆನಪಿಟ್ಟಿದಾರ? ಸರ್ ಎಂ ವಿಶ್ವೇಶ್ವರನ್ ಅವರ ಜೊತೆ ಬಹಳಷ್ಟು ಜನ ವಿಜ್ಞಾನಿಗಳು, ಎಂಜಿನಿಯರ್ಸ್ ಇದ್ರಲ್ಲ, ಯಾರನ್ನಾದ್ರೂ ನೆನಪಿಟ್ಟಿದ್ದಾರ? ನಮ್ ಕಡೆ ಒಬ್ರು ಬಾಳೆಕುಂದ್ರಿ ಅಂತ ಒಬ್ರು ಎಂಜಿನಿಯರ್ಸ್ ಇದ್ರು, ಬಾಳೆಕುಂದ್ರಿ ಅಂತೇಳಿ ಉತ್ತರ ಕರ್ನಾಟಕದ ಕಡೆ ಎಲ್ಲ ಒಳ್ಳೆ ಎಂಜಿನಿಯರ್ಸ್ ಇದ್ದಾರೆ. ಅವ್ರ ಜೊತೆ ಬಹಳಷ್ಟು ಜನ ಎಂಜಿನಿಯರ್ಸ್ ಇದ್ರು.
ನಾಲೆಗಳಿಗೆ ಅಣುಕಟ್ಟೆ ಅಣೆಕಟ್ಟೆಗಳಿಗೆಲ್ಲ ಅವ್ರ ಹೆಸರನ್ನ ಇಡ್ತಾರೆ, ಬೇರೆಯವರ ಹೆಸರನ್ನ ಯಾಕೆ ಇಡಲ್ಲ? ಯಾಕೆ ಇಡಲ್ಲ ಅಂತಂದ್ರೆ ಜಗತ್ತಿನಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ಸಾಧಕರಲ್ಲದವರಿಗೆ ಇತಿಹಾಸದ ಪುಟಗಳಲ್ಲಿ ಜಾಗ ಇಲ್ಲ. ಸೊ ಹಾಗಿದ್ದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಛಾಪನ್ನ ಬಿಟ್ಟು ಹೋಗ್ಬೇಕು. ನಾವು ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ಮೊನ್ನೆ ನಾನು 11:30 ನಮ್ಮ ಹುಡುಗನ ಜೊತೆ ಮಾತನಾಡಿದ್ದೆ, ಮಹೇಶನ್ ಜೊತೆ. ಒನ್ ಆಫ್ ದ ಫೈನೆಸ್ಟ್ ಇನ್ಸ್ಪೆಕ್ಟರ್ ಐ ಹ್ಯಾಡ್ ಟಿಲ್ ಡೇಟ್, ಮಹೇಶ ಸರ್ಕಲ್ ಇನ್ಸ್ಪೆಕ್ಟರ್. ಸುತ್ತೂರು ಜಾತ್ರೆ ಬಂದೋಬಸ್ತ್ಗೆ ಇಲ್ಲಿಂದ ಮನೆಯಿಂದ ಹೊರಟು ವಾಪಸ್ ಹೋಗ್ತಾ ಇದ್ದ. ಎಷ್ಟು ಒಬಿಡಿಯಂಟ್ ಅಂತಂದ್ರೆ, ರಾತ್ರಿ ನಾನು 8 ಗಂಟೆಗೆ ಒಂದು ಕೆಲಸ ಹೇಳಿದ್ರೆ 11 ಗಂಟೆವರೆಗೆ ಕುತ್ಕೊಂಡ್ಬಿಟ್ಟು ಸರ್ ರೆಡಿ ಆಗಿದೆ ಅಂತ ಬರೋನು. ಬಹಳ ಬಿಲ್ಲ ಅಂತ ಅಧಿಕಾರಿಗಳು ಸಿಗೋದು. ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಆದ್ರೆ ಜನ ವಿಡಿಯೋ ಮಾಡ್ತಿದ್ದಾರೆ, ಸ್ವಾಮಿ ಮುಟ್ಬಿಟ್ಟು ನೋಡ್ತಾ ಇದ್ದಾರೆ. ನಾನು ಯಾವುದೋ ಅಲ್ಲೇ ಹೊಂಟಿದ್ದೆ, ನಾನು ಯಾವುದೋ ಬೇರೆ ಆಕ್ಸಿಡೆಂಟ್ ಆಗಿದೆ ಅಂತ ಹೋಗಿ ನೋಡ್ತೀನಿ. ನಮ್ಮ ಹುಡುಗ ಗ್ಯಾಸ್ಪಿಂಗ್, ಇಲ್ಲಿ ಹೊಡೆತ ಬಿದ್ದಿದೆ, ಪೂರ್ತಿ ರಕ್ತ ಹಿಡಿತಾ ಇದೆ. ಬಂದ್ರೋ ಬಂದ್ರೋ ಅಂತ ಎಲ್ಲರನ್ನ ಕರಿತಾ ಇದ್ದೀನಿ, ನಾನು ನನ್ನ ಗಂಡನ ಅನಿಲ್ ಅಂತ ಹೇಳಿ ಹಂಗೆ ಇರ್ತೀವಿ, ಪೂರ್ತಿ ಕೈ ಹಾಕಿ ಅದನ್ನ ತಗೊಂಡು ಹೋದ್ರೆ ಕಾರ್ ನಿಲ್ಲಿಸ್ತಾ ಇಲ್ಲ ನಲಾಯ್ಕ ನಮ್ಮ ಮಕ್ಕಳು, ಯಾರು ರಕ್ತ ಆಗುತ್ತೆ ಅಂತೇಳಿ ಮತ್ತೆ ಹಂಗೆ ತಗೊಂಡ್ರಿ. ನಮ್ ಜೊತೆ ಇಂದ್ರನನ್ನ ಗೆದ್ದರೇನು, ಚಂದ್ರನನ್ನ ಗೆದ್ದರೇನು. ಎಷ್ಟು ಒಬ್ಬ ವ್ಯಕ್ತಿ ಯೂನಿಫಾರ್ಮ್ ಹಾಕ್ತವನ್ರಿ, ಕಾಕಿ ಕಾಕಿ ಬೆಲೆ ನಿಮ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹಗಲಿ ರಾತ್ರಿ ಹೆಣ್ಮಕ್ಳು ನನ್ನ ಫ್ಯಾಮಿಲಿ ಎಲ್ಲ ಬಿಟ್ಟು ನಾವು ರೋಡ್ ಮೇಲೆ ಇರ್ತೀವಿ ನಿಮ್ ಸಲುವಾಗಿ. ಆ ವ್ಯಕ್ತಿನ ಬದುಕಿಸ್ಲಿಕ್ಕೆ ನನ್ನ ಕೈಲಿ ಆಗ್ಲಿಲ್ಲ. ಮೊನ್ನೆ ಫೆಲ್ಟ್ ವೆರಿ ಬ್ಯಾಡ್. ಅಲ್ಲಿ ಎಷ್ಟು ಜನ ಗ್ರಾಜುಯೇಷನ್ ಆಗಿದವ್ರು ಇದ್ರೋ ಏನೋ, ಎಷ್ಟು ಜನ ನೌಕರಿ ಮಾಡೋರು ಇದ್ರೋ ಏನೋ, ಕಾರ್ನಲ್ಲಿ ಓಡಾಡ್ತಾ ಇದ್ರು, ಯಾರು ಬಡವರಲ್ವಲ್ಲ. ಆ ಸ್ಪಂದನಾ ಗುಣ ಇಲ್ಲದೆ ಹೋದ್ರೆ ನಾವು ಇದ್ದೂ ಸತ್ತಂತೆ. ನಾವು ಯಾವುದೇ ಶಿಕ್ಷಣವನ್ನು ಪಡೀಲಿ, ನಾಳೆ ಅಂಕಗಳನ್ನು ತೆಗೆದುಕೊಂಡು ಟಾಪರ್ಸ್ ಆದ್ಮೇಲೆ ದಯಮಾಡಿ ಅಂಥ ವ್ಯಕ್ತಿಗಳಾಗಬೇಡಿ, ದಯಮಾಡಿ. ಸೊ ನನ್ನ ಮನವಿ ಇಷ್ಟೇ, ಪ್ರತಿಭಾವಂತರಿಗೆ ಈ ಜಗತ್ತಿನಲ್ಲಿ ಕೊರತೆ ಇಲ್ಲ, ಶ್ರೀಮಂತರಿಗೆ ಈ ಜಗತ್ತಿನಲ್ಲಿ ಕೊರತೆ ಇಲ್ಲ, ಅದ್ಭುತ ವಿಜ್ಞಾನಿಗಳಿಗೆ ತತ್ವಜ್ಞಾನಿಗಳಿಗೆ ಈ ಜಗತ್ತಿನಲ್ಲಿ ಕೊರತೆ ಇಲ್ಲ. ಆದರೆ ಅವರ ಬಲ, ಅತ್ಯದ್ಭುತ ವ್ಯಕ್ತಿಯಾಗಿ ಸಮಾಜ ಉದ್ಧಾರಕ್ಕೆ, ರಾಷ್ಟ್ರ ನಿರ್ಮಾಣಕ್ಕೆ, ಮಾನವೀಯತೆ ಉದ್ಧಾರಕ್ಕೆ ಬಳಸುವುದು ಅತಿ ಮುಖ್ಯ. ಮಾನವೀಯತೆ ಉದ್ಧಾರಕ್ಕೆ ಬಳಸುವುದು ಅತಿ ಮುಖ್ಯ. ಒಳ್ಳೆ ದೊಡ್ಡ ಬರಹಗಾರ ಆಗಿ ಅಂತ ನೀವು ನಾಳೆ ಬಿಕಮ್ ಅ ಗ್ರೇಟೆಸ್ಟ್ ರೈಟರ್ ಆಫ್ ಎವರ್ ಸೀನ್ ಇನ್ ದ ವರ್ಲ್ಡ್ ಹಿಸ್ಟ್ರಿ. ಗ್ರೇಟೆಸ್ಟ್ ರೈಟರ್ ಆಗಿಬಿಟ್ಟು ನೀವು ಬರೆಯುವ ಕವನ, ನೀವು ಬರೆಯುವ ಗದ್ಯ, ನೀವು ಬರೆಯುವ ಕಾದಂಬರಿಗಳು, ನೀವು ಬರೆಯುವ ಪೇಪರ್ ಲೇಖನಗಳು ಸಮುದಾಯಗಳನ್ನು ಚಿತ್ರ ಮಾಡುವಂತಿದ್ದರೆ ಧಿಕ್ಕಾರ ಹೇ ಅಂತ ನಾಲ್ಕು ಬೇಡ. ಒಬ್ಬ ಅತ್ಯದ್ಭುತ ಭಾಷಣಕಾರ ಸಿಕ್ಕಾಪಟ್ಟನಪ್ಪ, ಲಕ್ಷ ಜನ ಸೇರಿಸಿದ್ರು ಕೂಡ ಮಂತ್ರ ಮುಗ್ಧನ್ನಾಗಿಸುವ ಶಕ್ತಿ. ಮಾತೆತ್ತಿದ್ರೆ ಸಾಕು, ಪಾಪಿಗಳು ರಕ್ತ ಕುದಿಯುತ್ತದೆ, ಪಡೆಯಿರಿ ಬಡಿಯಿರಿ ಕಡಿಯಿರಿ. ಕೇವಲ ಅವನು ಯಾವುದೋ ಒಂದು ಭಾಷೆ ಮಾತಾಡ್ತಾನೆ ಅನ್ನೋ ಕಾರಣಕ್ಕೆ, ಯಾವುದೋ ರಾಜ್ಯದವನು ಅನ್ನೋ ಕಾರಣಕ್ಕೆ, ಯಾವುದೋ ಧರ್ಮದವನು ಅನ್ನೋ ಕಾರಣಕ್ಕೆ ಅಂಥವ್ರು ಬೇಡ, ಅಂಥವ್ರು ಆಗೋದು ಬೇಡ. ದೊಡ್ಡ ಶ್ರೀಮಂತ, ದೊಡ್ಡ ಶ್ರೀಮಂತ ಆಗಿ ವಿಧ್ವಂಸಕ ಕೃತ್ಯಗಳಿಗೆ ಫೈನಾನ್ಸ್ ಮಾಡಿದ್ರೆ, ಬಾಂಬ್ ಇಡಲಿಕ್ಕೆ ಹಣ ಕೊಟ್ರೆ, ಬ್ರೇನ್ ವಾಶ್ ಮಾಡಲಿಕ್ಕೆಲ್ಲ ತನ್ನ ಆಸ್ತಿಯನ್ನು ಬರ್ಕೊಟ್ಟು ಹೋಗ್ಬಿಟ್ರೆ ಬೇಡ. ನಮ್ಮೂರ್ ಕಡೆ ಎಲ್ಲ ಸಿಗ್ತಾರೆ, ನಮ್ಮೂರ್ ಕಡೆ ನಮ್ಮ ಭೂಮಿಯನ್ನ ಶಿಕ್ಷಣ ಸಂಸ್ಥೆಗಳಿಗೆ ಯಾರ ಮಠ ಕಟ್ತಾರೆ ಕೊಟ್ಟು ಬಿಡ್ತಾರೆ. ಅಂತ ದಾನಿಗಳಾಗಿ ಏನೂ ಆಗದೆ ಹೋದ್ರೂ ಪರವಾಗಿಲ್ಲ, ನಿಮ್ಮ ತಂದೆ ತಾಯಿಗಳು ಮೆಚ್ಚುವ ಅತ್ಯದ್ಭುತ ವ್ಯಕ್ತಿಗಳಾಗಿ, ಪಕ್ಕದವನು ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನು ತಗೊಂಡೋಗಿ ಹಾಸ್ಪಿಟಲ್ಗೆ ಹಾಕಿ, ಏನು ಹೋಗಕ್ಕಿಲ್ಲ, ದೇರ್ ಇಸ್ ನಥಿಂಗ್ ಅರ್ಜೆಂಟ್ ಅಂತ ಅಂಡ್ ದಟ್. ನಾನು ಹೊಟ್ಟೆ ತುಂಬ ಊಟ ಮಾಡಿ ಪಕ್ಕದವನು ಹಸಿವಿನಿಂದ ಬಿದ್ದು ಸಾಯ್ತಾ ಇದ್ದಾನೆ, ಐ ಆಮ್ ಹ್ಯಾವಿಂಗ್ ಮೈ ಡೆಸರ್ಟ್ಸ್. ಉತ್ತರ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಡೆಸರ್ಟ್ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ. ಡೆಸರ್ಟ್ಸ್, ಪಾನ್, ಐಸ್ ಕ್ರೀಮ್ ಆಫ್ಟರ್ ಮೀಲ್, ಸ್ವೀಟ್, ಮಜ್ಜಿಗೆ, ಹಾಲು, ಏನು ಗೊತ್ತಿಲ್ಲ, ಹಳಸಿದ್ ಕೊಟ್ಟರು ಕೂಡ ನಮ್ಮ ಹುಡುಗರು ತಿಂದ್ಬಿಡ್ತಾರೆ. ದೇವದುರ್ಗ ಅಂತ ಒಂದು ತಾಲೂಕಿದೆ, ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, SSLC ಓದ್ತಾ ಇದ್ದೆ, SSLC ಓದಬೇಕಾದ್ರೆ ಬರಗಾಲ ಇತ್ತು ನಮ್ಮೂರಲ್ಲಿ, ನೀಲಗುಂದದಲ್ಲಿ. ನಮ್ಮ ತಾಯಿ ನನಗೆ ಬರೀ ಡಬ್ಬೆ ಕೊಟ್ಟು ಕಳಿಸ್ತಾ ಇದ್ಲು, ಊಟ ಇರ್ತಿರ್ಲಿಲ್ಲ ಮನೇಲಿ. ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹಿಂದೆ ಹೋಗಿ ಅಲ್ಲಿ ಕೂಡ್ತಾ ಇದ್ದೆ ಗುಡ್ಡದಲ್ಲಿ. ಸುಮ್ಮನೆ ಊಟ ಮಾಡ್ತಾರ, ನಾಟಕ ಮಾಡಿ ಬಂದ್ಬಿಟ್ಟು ಪೂರ್ತಿ ಹೊಟ್ಟೆ ತುಂಬ ನೀರು ಕುಡಿದು ಬಂದು ಕೂತ್ಕೊಂಡ್ಬಿಡೋದು ಕ್ಲಾಸ್ ರೂಮಲ್ಲಿ. ಇದು ನನ್ನ ಪರಿಸ್ಥಿತಿ ಮಾತ್ರ ಆಗಿರ್ಲಿಲ್ಲ ಸ್ವಾಮಿ,
ನನ್ನ ಜೊತೆ ಬಹುತೇಕ ನಮ್ಮ ಊರಿನ ಮಕ್ಕಳದಾಗಿತ್ತು. ಜಗದೀಶ್ ಬಾವಿಕಟ್ಟಿ ಅಂತ ಒಬ್ಬ ಹುಡುಗ ಇದ್ದ, ಗಣಿತದಲ್ಲಿ ನಾನು ಲೈಫ್ ಅಲ್ಲಿ ಡಿಫೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಹುಡುಗ ಬಿಟ್ಬಿಟ್ಟ 9th ತರಗತಿ, ಅವ್ರ ತಂದೆ ಟಿವಿ ಪೇಷಂಟ್ ಅಂತೇಳಿ. ಇವತ್ತಿನ ಗೋಂಡಿಯಾಗಿ ನಮ್ಮೂರಲ್ಲಿ ಅವನೇ ಜಗದೀಶ್ ಬಾವಿಕಟ್ಟಿಯನ್ನ ವಿಜ್ಞಾನ ಗಣಿತದಲ್ಲಿ ನಾನು ಡಿಫೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಇಪ್ಪತ್ನಾಲ್ಕು ತಗೊಳ್ಳೋನು. ನಮ್ಮ ಜಿ ಜಿ ಚೌಡಿ ಟೀಚರ್ ಹತ್ರ ಗಲಾಟೆ ಮಾಡ್ತಿದ್ದೆ, ನನ್ನಂತ ನನ್ನ ಉತ್ತರದಲ್ಲಿ ಏನಿಲ್ಲ, ಜಗದೀಶನ ಉತ್ತರದಲ್ಲಿ ಏನಿದೆ ಕೊಡಿ ಅವನು ಕ್ವಶನ್ ಪೇಪರ್, ನಾನು ನೋಡ್ತೇನೆ. ಇನ್ನೊಂದು ಪಾಯಿಂಟ್ ನಿಮಗೆ, ಯಾರು ದ ಬೆಸ್ಟ್ ಇದ್ದಾರೆ ಅವರಿಂದ ಕಲಿಯಿರಿ. ಯು ಪಿ ಎಸ್ ಸಿ ಬರಿಬೇಕಾದ್ರೆ ನಾನು ಮಾಡಿದ್ದೇನೆ, ಟಾರ್ಗೆಟ್ ಐ ಎ ಎಸ್ ಅಂತ ಒಂದು ಸಂಸ್ಥೆ ಇತ್ತು, ನಾನಲ್ಲಿ ಕೆಲಸ ಮಾಡ್ತಿದ್ದೆ, ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಇದ್ದೆ, ಗೆಸ್ಟ್ ಲೆಕ್ಚರ್ ಕರೆಸ್ತಾ ಇದ್ದೆ, ಪರೀಕ್ಷೆಗಳನ್ನ ಬರದಾದ ಮೇಲೆ ಒಂದು ಯೂನಿಟ್ ಟೆಸ್ಟ್ಗಳನ್ನ ಫೇಲ್ ಮಾಡ್ ನಾನು ಮಿಸ್ ಮಾಡ್ತಾ ಇರಲಿಲ್ಲ. ಕೂತ್ಕೊಂಡ್ಬಿಟ್ಟು 100ಕ್ಕೆ ಬರೀ 15-20 ಬರೋದು ನನಗೆ, ನಾನು ಕೂತ್ಕೊಳ್ತಿದ್ದೆ 70-86 ತಗೊಳ್ತಿದ್ದಾರೆ ಅವ್ರು ಕ್ವಶನ್ ಪೇಪರ್ ಟ್ಯಾಲಿ ಮಾಡ್ತಿದ್ದೆ. ಓಹೋ, ನಾನು ಇವನ್ನೆಲ್ಲ ಇದನ್ನೆಲ್ಲ ಬರೆದಿದ್ದಾನೆ, ಬಾಡಿ ಆಫ್ ದ ಆನ್ಸರ್ ಇದು ಹೀಗಿದೆ, ಈ ಚಾರ್ಟ್ ಅನ್ನು ಉಪಯೋಗ ಮಾಡಿದ್ದಾನೆ, ಈ ಟೇಬಲ್ ಅನ್ನು ಉಪಯೋಗ ಮಾಡಿದ್ದಾನೆ, ಈ ಡೈಗ್ರಾಮ್ ಅನ್ನು ಇವನು ಉಪಯೋಗ ಮಾಡಿದ್ದಾನೆ, ನಾನು ಈ ಪಾಯಿಂಟ್ ನನ್ನ ಮಿಸ್ ಮಾಡಿದೀನಿ ಅವ್ನು ಬರೆದಿದ್ದಾನೆ, ಅದಕ್ಕಾಗಿ ಅವನಿಗೆ ಹೆಚ್ಚಿನ ಅಂಶವಿದೆ. ಸೊ ಲೆಟ್ ಮಿ ರೈಟ್ ಅಗೇನ್, ಎಲ್ಲಾ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ಮತ್ತೊಂದು ಉತ್ತರ ನಾನು ಬರಿತಾ ಇದ್ದೆ, ಅದನ್ನೇ ನೆನಪಿಟ್ಕೊಳ್ತಾ ಇದ್ದೆ. ಪದೇ ಪದೇ ಬರೆಯೋದು, ಬರವಣಿಗೆ ಬರೀ ಓದುವುದು ಅಷ್ಟೇ ಅಲ್ಲ, ಬರಿತಾ ಇರೋದು. ಸೊ ಇಂಥ ಗುಣ ನಿಮ್ಮಲ್ಲಿರ್ಬೇಕು, ನೀವೆಲ್ಲ ಅದೃಷ್ಟವಂತರು. ನನಗೆ ತಿಳಿದ ಮಟ್ಟಿಗೆ ಯಾರಿಗೂ ಕೂಡ ಹಸಿವು ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಇದ್ರಿ ಅಂತಂದ್ರೆ ನೀವು ಅದೃಷ್ಟವಂತರು, ಭಗವಂತ ನಿಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಮೋರ್ ಪ್ರಾಬ್ಲಮ್ಸ್ ಮೋರ್ ಪವರ್, ಮೋರ್ ಸ್ಟ್ರೆಂತ್ ಇವೆ ಅಂತ ಅದರ ಅರ್ಥ. ದಟ್ಸ್ ಹೌ ಯು ಶುಡ್ ಲುಕ್ ಎಟ್ ವರ್ಲ್ಡ್, ಜಗತ್ತನ್ನ ನೋಡುವ ವಿಧಾನ ಅದಾಗಿರಲಿ. ಒಳ್ಳೆಯವರಾಗಿ ಎಸ್ ಎಲ್ ಸಿ ಆರಂಭಿಕ ಬಹು ನಿರ್ಣಾಯಕ ಘಟ್ಟ, ಅದು ನಿಮ್ಮಲ್ಲಿ ಉತ್ಸಾಹವನ್ನ ತರುವಂತಿರಲಿ. ಇನ್ನೂ ಒಂದು ಹೇಳ್ಬಿಡ್ತೇನೆ, ಬರೀ ಇದರಲ್ಲಿ ಟಾಪರ್ ಆದ್ರೆ ಮಾತ್ರ ಒಳ್ಳೆಯವನ ಸಾರ್ ಅಂತ ಕೇಳ್ಬೇಡಿ. ಶರಣ ಬಸಪ್ಪ ಕಪ್ಪತ್ನವರ್, ಸಿರಟ್ಟಿ ಹುಡುಗ ಶರಣ ಬಸಪ್ಪ ಕಪ್ಪತ್ನವರ್, ಎಸ್ ಎಲ್ ಸಿ ಫೇಲ್, ಪಿ ಯು ಸಿ ಫೇಲ್, ಡಿಗ್ರಿಯಲ್ಲಿ ಇಂಗ್ಲಿಷ್ ಬೇಸಿಕ್ ಫೇಲ್, ಬಿ ಎಡ್ ಅಪ್ಲೈ ಮಾಡ್ತಾನೆ ಬಿ ಎಡ್ ಸೀಟ್ ಸಿಗಲ್ಲ, ಎಂ ಎ ಕರ್ನಾಟಕ ಯೂನಿವರ್ಸಿಟಿ ಅಪ್ಲೈ ಮಾಡ್ತಾನೆ ಸೀಟ್ ಸಿಗಲ್ಲ. ಆಯ್ತು ಬಿಡು, ಯಾರೋ ದೆಲ್ಲಿಯಲ್ಲಿ ಪರಿಚಯದವ್ರು ಇದ್ರು, ಶ್ರೀಮಂತ ಹುಡುಗ ಇದ್ ತಕ್ಕ ಮಟ್ಟಿಗೆ ಹೊಲದಲ್ಲೆಲ್ಲ ಕೆಲಸ ಮಾಡ್ತಿದ್ದ, ಡೆಲ್ಲಿ ಹೋಗ ಒಂದ್ ದಿವಸ ವಾಜಿರಾಮಂಡ್ ಹತ್ರ ವಾಜಿರಾಮಂಡ್ ರೇವತಿ ನಿಂತು ನೋಡ್ದ, ಎಲ್ಲ ನೋಟ್ಸ್ ಸಿಕ್ಕು, ತಗೊಂಡ್ಬಂದ ಕೂತ್ಕೊಂಡ, ಮನೆಯವ್ರು ಯಾರಿಗೂ ಹೇಳಿಲ್ಲ, ಪ್ರಿಪರೇಷನ್ ತಂದ ತಾನೇ ಸ್ಟಾರ್ಟ್ ಮಾಡ್ದ, ಬೇಸಿಕ್ ಇಂಗ್ಲಿಷ್ ಹೆಂಗೋ ಪಾಸ್ ಮಾಡ್ಕೊಂಡ 2 ವರ್ಷ ಆದ್ಮೇಲೆ ಬರೆದ್ಬಿಟ್ಟ, ಬರೆದ ಮೇಲೆ ಐ ಆರ್ ಎಸ್ ಆಗಿಬಿಟ್ಟ ನಮ್ಮ ಊರಿಂದ, ಎಸ್ ಎಲ್ ಸಿ ಫೇಲ್ ಆದವನು, ಪಿ ಯು ಸಿ ಫೇಲ್ ಆದವನು, ಬಿ ಎಡ್ ಸೀಟ್ ಸಿಗದಿರ್ತಕ್ಕಂಥ ಸಣ್ಣ ಬಸಪ್ಪ ಕಪ್ಪತ್ನವರು 2004 ಇಸ್ವಿಯಲ್ಲಿ ಐ ಆರ್ ಎಸ್ ಆದ. ನಮ್ಮ ಊರಿನಲ್ಲಿ ನಮ್ಮ ಜನರೇಷನ್ ಆ ಯುವಕರಾಗಿದ್ದಾಗ ಪ್ರಥಮ ವ್ಯಕ್ತಿ ಅವ್ನು, ನೋಡ್ಲಿಕ್ಕೆ ಹೋಗ್ತಿದ್ವಿ ನಾವು ತಂಡೋಪತಂಡವಾಗಿ, ಪ್ರತಿ ಊರಲ್ಲೂ ಅವ್ನಿಗೆ ಸನ್ಮಾನ, ಪ್ರತಿ ಊರಲ್ಲಿ ಅವ್ನು ಹೆಂಗದನ್ನ ಪತ್ನ, ಅದೇನೋ ದೊಡ್ಡದಂತ ಮರೆ ಐ ಆರ್ ಎಸ್ ಅಂತ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ, ಎಲ್ಲರೂ ಆದಾಯಕರ ಇರ್ತೈತಲ್ಲ ಅವ್ರ ಹತ್ರನ ಇರ್ತೈತಂತ ನಾವು ಮಾತಾಡ್ಕೊತಿದ್ದ ನಮ್ಮ ಹುಡುಗರೆಲ್ಲ, ಎಲ್ಲರೂ ಏನ್ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ವಿ ಅವ್ರದೇ ಇರ್ತಕ್ಕಂತ ಅವ್ನು ದೊಡ್ಡ ಸಾಹೇಬ್ ಅಂತ ಅಂತೇಳಿ ಓಡಾಡಿ ಹೋಗೋದು, ಕುಂದ್ರೋದು ನೋಡೋದು, ಅವ್ನು ಸಿಗ್ತಾನೆ ಇರ್ಲಿಲ್ಲ ನಮ್ಗೆ, ಫೈನಲಿ ವಿ ಮೆಟ್ ಹಿಮ್. ಸೊ ಸಾಧನೆಗೆ ಇದರೆ ಯಾವುದೇ ಕಾರಣಗಳು ಪೂರಕ ಅಲ್ಲ. ಎಲ್ಲಾ ಕಡೆ ನಮ್ಮ ಅಂಬಿಕಾನ್ ಕಥೆ ಹೇಳಿ ಮುಗಿಸಿರ್ತೀನಿ. ತಿರುನೆಲ್ವೇಲಿ ಜಿಲ್ಲೆಯಲ್ಲಿ ದಿಂಡಿಕಲ್ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಒಬ್ಬ ಅಂಬಿಕಾ ಅಂತ 14 ಹುಡುಗಿರ್ತಾಳೆ, ಅಂದ್ರೆ ನಿಮಗಿಂತ ಚಿಕ್ಕವಳು, 1 ವರ್ಷ, 14ನೇ ವರ್ಷಕ್ಕೆ ಮದುವೆ ಆಗುತ್ತೆ ಅವಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ. 14ನೇ ವರ್ಷಕ್ಕೆ ಅಂಬಿಕಾನಿಗೆ ಮದುವೆ ಆಯ್ತದೆ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ. ಜಗತ್ತಿನ ನಿಯಮ, ಒಂದು 3 ಮಕ್ಕಳಾಯ್ತಾವ ಅವಳಿಗೆ 18 ವಯಸ್ಸು ಬರೋದೊಳಗಾಗಿ, 3 ಮಕ್ಕಳಾದ್ಮೇಲೆ ಒಂದ್ ದಿವಸ ಪೊಲೀಸ್ ಕಾನ್ಸ್ಟೇಬಲ್ ಗಂಡ ಆ ಪರೇಡ್ ನಡೀತಾ ಇರ್ತದೆ, ಒಬ್ಬ ದೊಡ್ಡ ಸಾಹೇಬ ಹಿಂಗೆ ಈ ಸ್ಟೇಜ್ ಮೇಲೆ ನಿಂತಿರ್ತಾನೆ, 1,000 ಜನ ಪೊಲೀಸರೆಲ್ಲ ಮುಂದೆ ಒಂದು ಸೆಲೆಕ್ಟ್ ಟೋಟಲ್ ಹೋಯ್ತಾ ಇರ್ತಾರೆ, ಗಂಡ ಬೇಗ ಬರಲಿಲ್ಲ ತಿಂಡಿಗೆ ಅಂತೇಳಿ ಹೋಗಿ ನೋಡ್ತಾಳೆ, ಜಗ್ ಜನ ಇರ್ತಾರಲ್ಲಿ ಸಿಕ್ಕಾಪಟ್ಟೆ, ಎಲ್ಲರೂ ಅವ್ರಿಗೆಲ್ಲ ಸೆಲೆಕ್ಟ್ ಮಾಡಿ ಬರ್ತಿರ್ತಾರೆ. ಬಂದ ತಕ್ಷಣ ಅಂಬಿಕಾ ಕೇಳ್ತಾಳೆ, ಏನಂತ, ಯಾರವರು ನೀವು ಅಷ್ಟೊಂದು ಜನ ಸೆಲೆಕ್ಟ್ ಮಾಡಿ ಹೋಯ್ತಾ ಇದ್ರಿ? ದೊಡ್ಡ ಸಾಹೇಬ್ರು. ದೊಡ್ಡ ಸಾಹೇಬ್ರು ಹೌದು, ಏನು ದೊಡ್ಡ ಸಾಹೇಬ್ರು ಅಂತಂದ್ರೆ ಐ ಪಿ ಎಸ್ ಈ ರಾಜ್ಯದ ತಮಿಳ್ನಾಡಿನ DCP ಅವರು ಅಂತ. ಅವಳು ಅವತ್ತು ರಾತ್ರಿ ಗಂಡನಿಗೆ ಹೇಳ್ತಾಳೆ, ಪೊಲೀಸ್ ಕಾನ್ಸ್ಟೇಬಲ್ ಗಂಡನಿಗೆ, ನಾನು ಆಗ್ಬೇಕಲ್ರಿ ಹಂಗೆ ಅಂದ ತಕ್ಷಣ ಗಂಡ ಅವಳಿಗೆ ಡಿಸ್ಕರೇಜ್ ಮಾಡಲ್ಲ, ಇಲ್ಲ ಮೀ ಅದಕ್ಕೆ ಡಿಗ್ರಿ ಆಗ್ಬೇಕು ಅಂತ ಹೇಳ್ತಾನೆ. ಅಂದ ತಕ್ಷಣ ಆಯ್ತು ಬಿಡಿ, ನಾ ಕಲಿತೇನೆ ಅಂತೇಳಿ SSLC ಎಕ್ಸ್ಟರ್ನಲ್, PUC ಎಕ್ಸ್ಟರ್ನಲ್, ಗ್ರಾಜ್ಯುಯೇಷನ್ ತಮಿಳ್ ಮೀಡಿಯಂ ಎಕ್ಸ್ಟರ್ನಲ್, ಅದಾದ್ಮೇಲೆ ಗಂಡ ಅವಳನ್ನ ಕಳಿಸಿ ತಮಿಳ್ನಾಡಲ್ಲಿ ಇಟ್ಟು 1 ವರ್ಷ ಬರಿತಾಳೆ ಆಗಲ್ಲ, 2 ವರ್ಷ 3 ವರ್ಷ ಬರೆಯಲ್ಲ, 4 ವರ್ಷ ಬರಿತಾಳೆ ಆಗಲ್ಲ, 5ನೇ ವರ್ಷಕ್ಕೆ ಎನ್ ಅಂಬಿಕಾ
ಹನ್ನೆರಡು ವರ್ಷದ ಅಳಿಗನ್, ಒಂಬತ್ತು ವರ್ಷದ ಮಗಳು ನಿಹಾರಿಕಾ, ಅವರಿದ್ದಾಗ ಐ ಪಿ ಎಸ್ ಪಾಸ್ ಆಯ್ತವಳೆ. ಸಿ ಇಸ್ ಮೈ ಬ್ಯಾಚ್ ಮೇಟ್, ನೌ ಸರ್ವಿಂಗ್ ಎಸ್ ಪಿ ಇನ್ ಮಹಾರಾಷ್ಟ್ರ. ಸೊ ಏನೂ ಕಲಿಯದವಳು ಒಂದು ಘಟನೆಯನ್ನ ನೋಡಿ ಪ್ರೇರೇಪಿತಳಾಗಿ ಐ ಪಿ ಎಸ್ ಅಧಿಕಾರಿಯಾಗುವುದಾದರೆ, ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಓದಿರತಕ್ಕಂತಹ ಕುಮಾರ್ ನಾಯಕ್, ತ್ರಿಲೋಕ್ ಚಂದ್ರ ಅವರು ಐ ಎ ಎಸ್ ಅಧಿಕಾರಿಗಳಾಗುವುದಾದರೆ, ಏನೂ ಇಲ್ಲದ ಅತ್ಯಂತ ಚಿಕ್ಕ ಊರಿನಲ್ಲಿ ಬೆಳೆದ ಚಿಕ್ಕ ಪುಟ್ಟ ಹುಡುಗರು ಆಶ್ರಮದ ಸಂಪರ್ಕಕ್ಕೆ ಬಂದು ಏನೇನೋ ಆಗುವುದಾದರೆ, ಮೈಸೂರಿನಲ್ಲಿರೋರು ನೀವೆಲ್ಲ ಅಲ್ವೇ, ಯು ಆರ್ ಆಲ್ ಬ್ಲೆಸ್ಡ್ ಪೀಪಲ್. ಮೈಸೂರು ಹಿಂದಿನ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ, ಇಲ್ಲಿ ಎಲ್ಲವೂ ಇದೆ. ಇಲ್ಲಿ ಏನಿಲ್ಲ, ತಾಯಿ ಚಾಮುಂಡಿ ಇದ್ದಾಳೆ ಆಶೀರ್ವಾದ ಮಾಡಿ ಶಕ್ತಿ ಕೊಡ್ಲಿಕ್ಕೆ. ಒಳ್ಳೆ ಕಾವೇರಿ ನೀರಿದೆ, ಭತ್ತದ ಗದ್ದೆ, ನಂಜನಗೂಡು ಕಡೆ ಹೋದ್ರೆ ರಸಬಾಳೆ, ವೀರನಗೆರೆ ಬದನೆಕಾಯಿ, ಮೈಸೂರು ಪಾಕು, ಪೇಟ, ರೇಷ್ಮೆ, ಒಳ್ಳೆ ಒಳ್ಳೆ ಸ್ಕೂಲ್ಗಳು, ಒಳ್ಳೆ ಒಳ್ಳೆ ತಂದೆ ತಾಯಿಗಳು. ಸೊ ಇದೆಲ್ಲ ಇದ್ದು ನೀವು ಸಾಧನೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಮಾಡ್ಲಿಕ್ಕೆ ಆಗದೆ ಹೋದ್ರೆ ಸರಿಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ಸೊ ಎಷ್ಟು ತಾಕತ್ತಿದೆ ಅದನ್ನೆಲ್ಲ ಉಪಯೋಗ ಮಾಡಿಬಿಡಿ, ಯಾವುದನ್ನು ಹಿಂದಿಟ್ಕೋಬೇಡಿ. ಗಿವ್ ಯುವರ್ ಬೆಸ್ಟ್, ಗಿವ್ ಯುವರ್ ಬೆಸ್ಟ್, ಡೋಂಟ್ ರಿಸರ್ವ್ ಎನಿಥಿಂಗ್. ಲಿವ್ ದ ಡೇ ಆಸ್ ಇಫ್ ಇಟ್ ಈಸ್ ಯುವರ್ ಲಾಸ್ಟ್ ಡೇ. ಪ್ರತಿ ದಿವಸ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಪ್ರತಿ ದಿವಸ ಹೊಸ ಹುಟ್ಟನ್ನು ಪಡಿಬೇಕಂತ. ಎವ್ರಿ ಡೇ ಶುಡ್ ಬಿ ಶುಡ್ ಟೇಕ್ ಅ ನ್ಯೂ ಬರ್ತ್, ಹೊಸ ಜೀವನವನ್ನು ಪಡಿಬೇಕು. ಪ್ರತಿ ದಿವಸನೂ ಕೂಡ ಕೊನೆಯ ದಿವಸ ಅಂತ ಬದುಕಬೇಕು ಅಂದ್ರೆ ಚೆನ್ನಾಗಿರ್ತದೆ ನಮ್ಮ ಬದುಕು. ಹಾಗೆ ಬದುಕಿ, ಆ ಬದುಕುವ ತಾಕತ್ ನಿಮ್ಮಲ್ಲಿದೆ. ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನ ಎಲ್ಲರೂ ಕೂಡ ತಮಗೆ ಕೊಡ್ತಾ ಇದ್ದಾರೆ. ತಮ್ಮ ಬದುಕು ಉಜ್ವಲವಾಗಿರಲಿ, ಶುಭವಾಗಿರಲಿ. ಪೊಲೀಸ್ ಇಲಾಖೆ ಬಗ್ಗೆ ಅನುಮಾನ ಬೇಡ, ಪೊಲೀಸ್ ಇಲಾಖೆ ಬಗ್ಗೆ ಶಂಕೆ ಬೇಡ, ಪೊಲೀಸ್ ಇಲಾಖೆ ಬಗ್ಗೆ ಅಸಹ್ಯತನ ಬೇಡ. ನಮ್ಮಲ್ಲಿ ಕೆಲ ತಪ್ಪುಗಳಿದೆ, ನಾವು ತಿದ್ದುಕೊಳ್ತೀವಿ. ಆದ್ರೆ ಪೊಲೀಸರಂತಂದ್ರೆ ನಿಮ್ಮನ್ನ ರಕ್ಷಿಸ್ಲಿಕ್ಕಿರೋರು ನಾವು. ವಿ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ಯುವರ್ ಸೇಫ್ಟಿ. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಸುರಕ್ಷತೆಗಾಗಿ ನಮ್ಮ ಬದುಕನ್ನೇ ನಾವು ಮೀಸಲಿಡ್ತೀವಿ. ಬಹಳಷ್ಟು ಜನ ಪೊಲೀಸರಾಗಿರಿ. ಎಷ್ಟು ಜನ ಪೊಲೀಸರಾಗ್ತೀರಾ? ವೆರಿ ಲೆಸ್. ಎಷ್ಟು ಜನ ಆಗ್ತೀರಾ? ವೆರಿ ಗುಡ್, ಸಾಕ್ ಬಿಡಪ್ಪ. ಪೊಲೀಸರಾಗಿ ಈ ಜಗತ್ತಿನ ಎರಡನೇ ಅತಿ ಉದಾತ್ತ ಸೇವೆ ಅದು. ಈ ಜಗತ್ತಿನ ಎರಡನೇ ಅತಿ ಉದಾತ್ತ ಸೇವೆ, ಒಂದನೇದ್ದು ವೈದ್ಯಕೀಯ ಸೇವೆ. ಒಬ್ಬ ಬಡವ ಅನ್ಯಾಯ ಆಗಿದೆ ಅಂದ್ರೆ ನ್ಯಾಯ ಒದಗಿಸ್ಬೋದು, ಏನ್ ಬೇಕಾದ್ ಮಾಡ್ಬೋದು. ಐ ಎ ಎಸ್ ಐ ಪಿ ಎಸ್ ಬಗ್ಗೆ ಹೇಳ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಅಂತ ಕನಸು ಹೆಂಗ್ ಬಂತು ನನಗೆ ಅಂತ ಸ್ವಾಮೀಜಿ, ಪ್ರತಿ ಸಾರಿ ನಾ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಕಂಡಕ್ಟರ್ಗೆ ಅಪ್ಲಿಕೇಶನ್ ಹಾಕಿದೆ, ಕಂಡಕ್ಟರ್ ಆಗ್ಬಿಟ್ಟೆ. 87% ಇತ್ತು, ಅದು ಗದಗ ಡಿಪೋ. ಯಾರು ಇರಂಗಿಲ್ಲ ನಮ್ ಕಡೆ ಎಲ್ಲ ಬಯಲುಸೀಮೆ. ಸ್ವಾಮೀಜಿ ಹತ್ರ ಹೋಗಿದ್ದೆ, ನಾನು ಕಂಡಕ್ಟರ್ ಆಗಿಬಿಡ್ತೀನಿ, 3,000 ಸಂಬಳ ಅಂತೆ. ಹೋಗ್ಬಿಡ್ತೀನಿ ಸ್ವಾಮೀಜಿ, ಬಹಳ ಕಷ್ಟ ಇದೆ. ಏನು ದಡ್ಡ, 1,000 ಜನಕ್ಕೆ ಅನ್ನ ಹಾಕೋ ಶಕ್ತಿ ಇರೋ ನೀನು, 4 ಜನರಿಗೆ ಸೀಮಿತ ಆಗ್ತೀನಿ ಅಂತಿದೆಯಲ್ಲೋ. 10 ಕಿಲೋಮೀಟರ್ ಓಡಬಲ್ಲೆ ನೀನು, ಇನ್ನು 100 ಮೀಟರ್ ಕೂಡ ಕ್ರಾಸ್ ಆಗಿಲ್ಲ. ಆಯ್ತು ಸ್ವಾಮಿ, ನಾನು ನಿಲ್ತೀನಿ ಅಂತ ಹೇಳ್ತೀನಿ. ಓಡ ನೀನು, ಹೋಗ ನೀನು, ನೋಡ್ತೇನೆ ಏನಾಗಂದ್ರೆ ಆಶ್ರಮಕ್ಕೆ ಬರಂತು ವಾಪಸ್. 3,000 ರೂಪಾಯಿ ಸಂಬಳ ಅಂತ, 3,000 ಸಂಬಳ ಗೊತ್ತಾಗಲ್ಲ ನನಗೆ, ಓಡು ಅಂತ. ಏನಪ್ಪ ಇವ್ರು ಹಿಂಗ ಹೇಳ್ತಾರೆ? ಆಯ್ತು ಪಿ ಯು ಸಿ ಮಾಡಿದೆ, ಪಿ ಯು ಸಿ 89% ಆಯ್ತು. 89% ಪೋಸ್ಟಲ್ ಅಸಿಸ್ಟೆಂಟ್ ಹಾಕಿದೆ, ಅದು ಆಯ್ತು. ಅಸಿಸ್ಟೆಂಟ್ ಟಿಕೆಟ್ ಮ್ಯಾನೇಜರ್ ಎಟಿಎಂ ಗುಲ್ಬರ್ಗ ಡಿವಿಷನ್, ಅದು ಆಗಿಬಿಡ್ತು. ವಾಯುವ್ಯ ಕರ್ನಾಟಕ ಸಾರಿಗೆ, ಅದು ಆಗಿಬಿಡ್ತು. ಮತ್ತೆ ಹೋದೆ ವಾಪಸ್. ಆಯ್ತು ಬಿಡಿ, ಅದೇನೋ 3,000 ಸಂಬಳ ಇತ್ತು, ಪೋಸ್ಟಲ್ ಅಸಿಸ್ಟೆಂಟ್ ಹಾವೇರಿಗೆ ಆಗಿಬಿಟ್ಟಿದೆ. 8,500 ಅಂತೆ ಸೆಂಟ್ರಲ್ ಗವರ್ಮೆಂಟ್ ಅಂತ ಸಂಬಳ. ಹೋಗ್ಬಿಡ್ತೀನಿ ಇವಾಗಾದ್ರೂ, ಬಿಟ್ಬಿಡಿ ಅಂತ. ಅವತ್ತು ಹಿಂಗೆ ಯಾವುದೋ ನಮ್ಮ ಎಚ್ ಕೆ ಪಾಟೀಲ್ರದು ಸಮುದಾಯ ಭವನ ದೊಡ್ಡ ಸಮಾರಂಭ ನಡೀತಿತ್ತು, ಅದು ಸಂಭಾಷಣೆ ಆಗಿತ್ತು, ಇರು ಅಂತ ಹೇಳಿದ್ರು. ಇಷ್ಟೊಂದು 5,000 ಜನ ಮಕ್ಕಳು ಎಲ್ಲರೂ ಇದ್ರು. ಆ ಸ್ಟೇಜ್ ಮೇಲೆ ಕರ್ಕೊಂಬಂದು, ಜೋಕಿಂಗ್, ಸ್ಟೇಜ್ ಮೇಲೆ ಕರ್ಕೊಂಬಂದು, ಇದು ಗದುಗಿನ ಆಸ್ತಿ, ರಿಮೆಂಬರ್ ದಿಸ್ ಫೇಸ್, ಇದು ಗದುಗಿನ ಆಸ್ತಿ ಅಂತ ಹೇಳಿದ್ರು. ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಗದಗ, ಈ ಮುಖವನ್ನ ನೆನಪಿಡಿ, ಇದು ಗದುಗಿನ ಆಸ್ತಿ ಅಂತ ಹೇಳಿದ್ರು. ನಾನು ಅವತ್ತವ್ರ ಜೊತೆ ಮಾತಾಡಲ್ಲ, ಹಂಗೆ ಹೋಗ್ಬಿಟ್ಟೆ. ಏನಪ್ಪ 5,000 ಜನರ ಸ್ವಾಮೀಜಿ ನನ್ನನ್ನು
ಇದು ಗದುಗಿನ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಈ ಮುಖ ನೆನಪಿಡಿ ಅಂತ ಹೇಳ್ತಿದ್ದಾರೆ. ನಾನು ನೋಡಿದ್ರೆ ಪೋಸ್ಟಲ್ ಅಸಿಸ್ಟೆಂಟ್ ಆಗುವಂತ ಹೋಗ್ತಿದ್ದೀನಿ, ಬಹುಶಃ ಅವ್ರ ಮಿತ್ರ ಇದೇ ಇರ್ಬೋದು ಅಂತೇಳಿ ವಾಪಸ್ ಹೋದೆ. ಗ್ರಾಜ್ಯುಯೇಷನ್ ಮಾಡಿದ ಒಂದು ದಿವಸ ಬಂದು ಕುತ್ಕೊಂಡು ಏನ್ ಮಾಡಲಿ ಹೇಳಿ, ಯು ಆರ್ ಫಿಟ್ ಟು ಬಿಕಮ್ ಎನ್ ನೀನು ಬಾರ್ನ್ ಡಿ ಸಿ ರವಿ ನ್ಯಾಮಪ್ಪ ಚನ್ನಣ್ಣವರ, ಐ ವಾಂಟ್ ಟು ಸೀ ಯು ಆಸ್ ಎ ಡಿ ಸಿ, ಹೋಗ ನೀನು ಅಂತ ಹೇಳಿ ಹೋಯ್ತು. ಅವತ್ತ ಆರಂಭ ಆದ ನನ್ನ ಆ ಯಾತ್ರೆ ಐ ಪಿ ಎಸ್ ಆದೆ. ಸ್ವಾಮೀಜಿ ಆಗಸ್ಟ್ 14ಕ್ಕೆ ಫೋನ್ ಮಾಡಿದೆ, ಪ್ರಿಲಿಮಿನರಿ ಪಾಸ್ ಆಯ್ತು. ಅಕ್ಟೋಬರ್ 28 ಸ್ವಾಮೀಜಿ ಇಂಟರ್ವ್ಯೂ ಕಾಲ್ ಬಂದಿದೆ, ಮೇನ್ಸ್ ಕ್ವಾಲಿಫೈ ಆಗಿದ್ದೀನಿ. ಮೇ 6 ಸ್ವಾಮೀಜಿ 703 ರ್ಯಾಂಕ್ ಬಂದಿದೆ, ನಾನು ಐ ಪಿ ಎಸ್ ಆಗ್ತಾ ಇದ್ದೀನಿ ಅಂತ. ಯು ಆರ್ ಮೆಂಟ್ ಟು ಬಿಕಮ್ ಅನ್ ಐ ಪಿ ಎಸ್. ನಿಮ್ಮಲ್ಲಿ ಬಹಳ ರೋಷ ಇದೆ, ನಿಮ್ಮಲ್ಲಿ ಬಹಳ ಹುಮ್ಮಸ್ಸಿದೆ. ಐ ಎ ಎಸ್ ಆದ್ರೆ ಬಡವರಿಗೆ 2 ಎಕರೆ ಜಮೀನ್ ಕೊಟ್ಟು ಬಿಡ್ಬೋದು, ಅನ್ನ ಇಲ್ಲದವರಿಗೆ ಅನ್ನ ಕೊಡ್ಬೋದು, ನಿರಾಶ್ರಿತರನ್ನು ಕರ್ಕೊಂಡ್ ಬಂದ್ಬಿಟ್ಟು ಆಶ್ರಿತ ಕೇಂದ್ರದಲ್ಲಿ ಇಟ್ಟು ಬಿಡ್ಬೋದು. ಯಾವ್ದಾವ್ದು ಎಲ್ಲಾದ್ರೂ ಬಹಿಷ್ಕಾರ ಅತ್ಯಾಚಾರ ಅನಾಚಾರ ಆದ್ರೆ ಹೋಗ್ಬಿಟ್ರೆ ಅದನ್ನು ಸರಿಪಡಿಸ್ಬಿಡ್ಬೋದು. ಆದ್ರೆ ಪೊಲೀಸ್ ಆದ್ರೆ ಸಮಾಜದ ಕಂಟಕ ಯಾರ್ಯಾರಿದಾರೋ, ಯಾರ್ಯಾರು ಶಕ್ತಿಯಿಂದ ಅಥವಾ ಬೇರೆ ಬೇರೆ ಬಲದಿಂದ ಇದನ್ನ ತೊಡೆದು ಹಾಕ್ತಿದಾರ, ಅವ್ರನ್ನೆಲ್ಲ ಮೆಟ್ ನಿಲ್ಬೋದು. ರವಿ ಅಭಿವೃದ್ಧಿಗೆ ಅಡಿಪಾಯವೇ ಶಾಂತಿ, ಯಾರು ಫಿಟ್ ಟು ಬಿಕಮ್ ದಿಸ್ ಕಂಟಿನ್ಯೂ ಅಂತ ಹೇಳ್ಬಿಟ್ರು. ಓಹೋ, ನಾನು ಇವ್ರನ್ನ ಎಲ್ಲ ಅನ್ಕೊಂಡ್ಬಿಟ್ಟಿದ್ದೀನಿ, ಅವ್ರು ಹೇಳಿದ್ರು ಏನೋ ಒಂದು ಕಾರಣ ಇರುತ್ತೆ ಅಂತ. ಸೊ ಇವಾಗ ಮತ್ತೊಂದು ಆಸೆ ಹಾಕಿಬಿಟ್ರು ಅವ್ರು ನನಗೆ. ಆಯ್ತು, ಎಲ್ಲ ಆಯ್ತು, ಸುಮ್ಮನೆ ಇದ್ಬಿಟ್ಟೆ. ಬಟ್ ಇವಾಗ ಬೇರೆ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. ಸೊ ಆ ಟಾರ್ಗೆಟ್ ಅನ್ನ ಪರ್ಸ್ಯೂಯನ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ನಿಮ್ ಟಾರ್ಗೆಟ್, ನಿಮ್ ಟಾರ್ಗೆಟ್ ಎಸ್ ಎಲ್ ಸಿ ತಾತ್ಕಾಲಿಕ, ಇಟ್ಸ್ ಅ ಕದನ, ಇಟ್ಸ್ ಅ ಬ್ಯಾಟಲ್, ಸ್ಮಾಲ್ ಬ್ಯಾಟಲ್. ನಿಮ್ಮ ಯುದ್ಧ ಬಹಳ ಇನ್ನೂ ದೂರ ಇದೆ. ಇಟ್ಸ್ ಅ ಡಿಸೈಡಿಂಗ್ ಬ್ಯಾಟಲ್, ಫೈಟ್ ಇಟ್ ವೆಲ್, ಗಿವ್ ಯುವರ್ ಬೆಸ್ಟ್, ಗಿವ್ ಯುವರ್ ಬೆಸ್ಟ್. ಅದಾದ್ಮೇಲೆ ಪಿ ಯು ಸಿ ಅನ್ನೋ ಒಂದು ಯುದ್ಧ ಇರ್ತದೆ. ಅದು ಯುದ್ಧ, ಅದು ಬ್ಯಾಟಲ್ ನನ್ನ ಪ್ರಕಾರ. ಅದೇ ಪಿ ಯು ಸಿ ಸೈನ್ಸು, ಕಾಮರ್ಸು, ಆರ್ಟ್ಸು, ವಿನ್ ದಟ್ ಆಲ್ಸೋ. ಒಂದನೇ ಮೈಸೂರು ಮೈಸೂರು ಯುದ್ಧ, ಎರಡನೇ ಮೈಸೂರು ಯುದ್ಧ, ಮೂರನೇದು ವರ್ಲ್ಡ್ ವಾರ್ ಫಸ್ಟ್ ಅಂತ ಮಾಡೋಣ ಡಿಗ್ರಿಗೆ. ಸೆಕೆಂಡ್ಗೆ ಟಾಪರ್, ವಾಟ್ ಎವರ್ ಫೀಲ್ಡ್ ಯು ಚೂಸ್, ಅದರಲ್ಲಿ ಒಂದು ಮಹಾಯುದ್ಧ. ಅದನ್ನು ಗೆದ್ದಾದ ಮೇಲೆ ಯುದ್ಧವನ್ನ ತಯಾರಿಗೆ ಯುದ್ಧ ಮಾಡಿ ಪಡೆದ ಸ್ವಾತಂತ್ರ್ಯ, ಎಷ್ಟು ಸಮಯವನ್ನ ನಾವು ಸ್ಪೆಂಡ್ ಮಾಡಿರ್ತೀವೋ ಅಷ್ಟೇ ಸಮಯವನ್ನ ಯುದ್ಧಾನಂತರದ ಅಭಿವೃದ್ಧಿಗೆ ನಾವು ಸ್ಪೆಂಡ್ ಮಾಡಬೇಕು. ಅಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ 5 ದಶಕಗಳ ಕಾಲ ಎಷ್ಟು ಹೋರಾಡಿದ್ರೋ ಅಷ್ಟೇ ಸಮಯವನ್ನ ದೇಶವನ್ನ ಕಟ್ಟಲಿಕ್ಕೆ ನಾವು ಮೀಸಲಿಡಬೇಕು. ಹಾಗೆ ಪರೀಕ್ಷೆ ಬರೆದಾದ ನಂತರ, ಒಂದು ಹಂತಕ್ಕೆ ಬಂದ ನಂತರ 25 ವರ್ಷ ಕಲಿತಿದ್ದು, 25 ವರ್ಷ ಸಾಧನೆ, ಮುಂದಿನ 25 ವರ್ಷ ಸಮಾಜೋದ್ಧಾರ. ಸೊ ಈ ರೀತಿ ಅದಕ್ಕೆ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಅಂತ ಭಾರತೀಯ ಪೂರ್ವಜರು ಮೊದಲೇ ತೀರ್ಮಾನಿಸಿರುವುದು. ಸೊ ಈ 25 ವರ್ಷ ಬ್ರಹ್ಮಚರ್ಯದಲ್ಲಿ ಕಳೆಯುವುದು ನಿಮ್ಮ ಭದ್ರ ಬುನಾದಿ. ಸೊ ಅದನ್ನು ಚೆನ್ನಾಗಿ ಕಳೀರಿ, ಎಲ್ಲವನ್ನೂ ಕಲೀರಿ, ಬಿ ಓಪನ್ ಮೈಂಡೆಡ್, ರಿಸ್ಟ್ರಿಕ್ಟ್ ಆಗಬೇಡಿ. ಯಾರಾದರೂ ಏನಾದರೂ ತಪ್ಪು ಸುಳ್ಳುಗಳನ್ನು ಹೇಳಿದ್ರೆ ವಿಷದಂತೆ ತಿರಸ್ಕಾರ ಮಾಡಿ. ಯಾವುದು ನಿಮ್ಮ ಉದ್ಧಾರಕ್ಕೆ, ಯಾವುದು ನಿಮ್ಮ ಏಳಿಗೆಗೆ ಸಹಕಾರಿಯಾಗುವುದಿಲ್ಲವೋ ಅದು ನಿಮ್ಮ ಪಾಲಿಗೆ ವಿಷ ಆಗಲಿ. ಯಾವುದು ನಿಮ್ಮ ಉದ್ಧಾರಕ್ಕೆ, ನಿಮ್ಮ ಏಳಿಗೆಗೆ, ನಿಮ್ಮ ತಂದೆ ತಾಯಿಗಳ ಪರಿಪೂರ್ಣ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೋ, ಎಷ್ಟೇ ಕಷ್ಟ ಆಗಲಿ ಅದನ್ನು ಪಡೀರಿ, ತಪಸ್ ಮಾಡಿ. ಪಾದ ನಡಿಗೆ ಆಗಿರಲಿ, ಮತ್ತೊಂದಾಗಿರಲಿ, ಇನ್ನೊಂದಾಗಿರಲಿ, ಅದನ್ನು ಮಾಡಿ ಅದನ್ನು ಪಡೆದುಕೊಳ್ಳಿ. ಅದನ್ನು ಪಡೆದುಕೊಂಡ್ರೆ ಬದುಕು ಉಜ್ವಲ ಆಯ್ತದೆ, ಬದುಕು ತುಂಬಾ ಉಜ್ವಲ ಆಗುತ್ತೆ. ಒಳ್ಳೆಯ ವ್ಯಕ್ತಿಗಳಾಗಿ ಸ್ನೇಹಿತರನ್ನ ಪ್ರೀತಿಸಿ, ದ್ವೇಷ ಅಸೂಯೆ ನಮ್ಮನ್ನ ಸುಳಿಯದಿರಲಿ, ಸೋಂಕದಿರಲಿ, ಸಮಾಜದ ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಬೀಳದಿರಲಿ. ಅದು ಬೀಳಬಾರದು ಅಂತಂದ್ರೆ ರಕ್ಷಾ ಕವಚವಾಗಿ ಸತ್ಕಾರ್ಯ, ಸತ್ಸಂಗ, ಸದಾಚಾರ, ಒಳ್ಳೆಯವರ ವಾತಾವರಣ ನಿಮ್ಮನ್ನ ಬುಲೆಟ್ ಪ್ರೂಫ್ ಜಾಕೆಟ್ ತರ ನಿಮ್ಮನ್ನೆಂದೂ ಕಾಯ್ತಾ ಇದೆ. ನಾವಂತೂ ಅದಕ್ಕೆ ಸಿದ್ಧರಿದ್ದೀವಿ. ಮೈಸೂರಿನಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇದೇ ಮಾದರಿಯಲ್ಲಿ ಉಳಿದ ಎಲ್ಲ ಸಮಾನ ಮನಸ್ಕರ ಸಹಾಯವನ್ನು ತೆಗೆದುಕೊಂಡು ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಿದ್ದೀವಿ. ಫೆಬ್ರವರಿಯಿಂದ ಎಚ್ ಡಿ ಕೋಟೆಯಲ್ಲಿ ಮಾಡೋದು ಬೇಡವೆ, ಮೈಸೂರಲ್ಲಿ ಮಾಡಿದರೆ ಸಾಕೆ, ಹಾಡಿ ಜನ ಇದ್ದಾರೆ ಪಾಪ ನಮ್ಮ ಜನ. ನಾವು ಎಚ್ ಡಿ ಕೋಟೆಯಿಂದ ಆರಂಭ ಮಾಡ್ತಾ ಇದ್ದೀವಿ. ಪ್ರತಿ 2 ತಿಂಗಳಿಗೊಮ್ಮೆ ಆ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಒಂದು ಸಿಟಿಸನ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್, ಒಬ್ಬರ ಯತಿಗಳನ್ನು
ಒಬ್ಬರು ಎಕ್ಸ್ಪರ್ಟ್ ಅನ್ನ ಕರೆಸಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಜಿಲ್ಲಾಡಳಿತದ ವತಿಯಿಂದ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಜೆಡ್ ಪಿ ಸಿಒ ಮತ್ತು ನಾವು ಮೂರು ಜನ ಸೇರಿ ಶಿಕ್ಷಣ ಇಲಾಖೆಯೊಂದಿಗೆ ಮಾಡಬೇಕಂತಿದ್ದೀವಿ. ಬಿಕಾಸ್ ವಿ ಬಿಲೀವ್ ನಮ್ಮ ರಾಷ್ಟ್ರವನ್ನ ಕಟ್ಟುವ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ, ನಿಮ್ಮಲ್ಲೇ ಇದೆ, ನಿಮ್ಮಲ್ಲೇ ಇದೆ. ಸೊ ಕಟ್ಟಿ ಕಟ್ಟಿ ಈ ರಾಷ್ಟ್ರ ಸೇವೆ, ಈ ರಾಷ್ಟ್ರ ಸೇವೆ. ಅಸಮಾನತೆ ಬಡತನ ನಿವಾರಣೆಗೆ ಮೀಸಲಿಡಿ, ಅಸಮಾನತೆ ದೌರ್ಜನ್ಯ ತಿರಸ್ಕಾರಗಳನ್ನು ಹೋಗಲಾಡಿಸಲಿಕ್ಕೆ ಮೀಸಲಿಡಿ, ಒಳಗಿರುವ ಗಾಯಗಳನ್ನು ಕೂಡ ನಾವು ಟ್ರೀಟ್ಮೆಂಟ್ ಕೊಡುವ ಅವಶ್ಯಕತೆ ಇದೆ. ಸೊ ಅಂತ ಬುದ್ಧಿ, ಅಂತ ಮಾನಸಿಕ ಇಚ್ಛಾಶಕ್ತಿ ನಿಮ್ಮಲ್ಲಿ ಭಗವಂತ ತರಲಿ. ನನ್ನನ್ನು ಇಲ್ಲಿ ಕರೆಸಿ ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ವಿಜಯ ಕರ್ನಾಟಕ ಗೆಳೆಯರ ಎಲ್ಲ ಗೆಳೆಯರಿಗೆ ಇದೊಂದು ಒಳ್ಳೆ ಕಾರ್ಯಕ್ರಮ. ಬೀಯಿಂಗ್ ಮೀಡಿಯಾ ಮಾಧ್ಯಮದಲ್ಲಿದ್ದುಕೊಂಡು, ಒಂದು ಪತ್ರಿಕೆಯಲ್ಲಿ ಇದ್ದುಕೊಂಡು, ವಿದ್ಯಾರ್ಥಿಗಳ ಬಹುಶಃ ಅವ್ರಿಗೆ ಬರ್ತಕ್ಕಂಥ ಕ್ರೈಮ್ ರಿಪೋರ್ಟ್ ಗಳನ್ನೆಲ್ಲ ನೋಡಿ ಅಂತ ಒಂದು ಆಲೋಚನೆ ಬಂದಿದೆ. ನಿಜಕ್ಕೂ ಅನುಕರಣೀಯ ಮತ್ತು ಮಾದರಿ ಕೆಲಸ. ಅವರಿಗೆ ಯಾವತ್ತೂ ಕೂಡ ಈ ನಮ್ಮ ಬೆಂಬಲವಿದೆ. ಒಳ್ಳೇದಾಗಲಿ, ಶುಭವಾಗಲಿ.